ಒಬ್ರು ಕಮೆಂಟ್ ಅಲ್ಲಿ ಹಾಕಿದ್ರಲ್ಲ ಡುಮ್ಮಿ ನಿನ್ ವಿಡಿಯೋ ನೋಡಕ್ಕೆ ಇಷ್ಟ ಆಗಲ್ಲ ಅಂತ ಹಾಕಿದ್ರು. ನಾನು ಅಮ್ಮನವ್ರಿಗೆ ಅಂದೆ ರೀ, ನಾ ಬೆಳಿಗ್ಗೆ ತಿಂಡಿ ತಿನ್ನೋದಕ್ಕಿಂತ ತಪ್ಪಾಗಿದ್ದೀನಿ ಅನ್ಸುತ್ತೆ, ನಾ ತಿಂಡಿ ಬಿಡ್ತೀನಿ ಅಂತ ಅಂತ ಇದ್ದೆ. ಹೌದು, ಒಂದ್ ಮೂರ್ನಾಲ್ಕು ಕೆಜಿ ದಪ್ಪ ಆಗಿದ್ರೆ ಏನ್ ಮಾಡೋದು, ಆ ವಯಸ್ಸಿ ತಕ್ಕಂಗೆ ಆಗ್ತೀವಿ ನಾವೇ. ನೀನು ಐಶ್ವರ್ಯ ಸಾರಿ ಪಾಪ, ಅವರು ವಯಸ್ಸಾದಂಗೆ ಅವರು ತಪ್ಪಾಗಿ ಎಲ್ಲ ಬೇರೆ ಬೇರೆ ಆಗಿರುತ್ತೆ ಚೇಂಜಸ್ಗಳು. ನಾವೇನು ಮಿಸ್ ವರ್ಲ್ಡ್ಗೆ ಹೋಗ್ಬೇಕು, ಮಿಸ್ ಯೂನಿವರ್ಸಿಗೆ ಹೋಗ್ಬೇಕು. ಅದೇ ಮನೆಗೆ ಬಂದು ನೋಡಿ ತಳ್ಳಿಗೆ, ನಾ ಜಯಶಿವರು ಹೇಳಿದ್ರು ನಿಮ್ ಯುಗದಲ್ಲಿ ಇದಕ್ಕೆ ಇಲ್ಲ ಅಂತ ಹೇಳಿದ್ರು ಅಂತ ಹೇಳಿದ್ರು. ಶಿವಮೊಗ್ಗದಲ್ಲಿ ನೋಡಿದ್ರು ಅವ್ರ ಮನ್ಸಿ ಇಲ್ಲ ಮತ್ತೆ ಯಾರು ಹೇಳಲು ಆಗಿದೀಯ ಅಂದ್ರೆ ಖುಷಿ ಆಗುತ್ತೆ, ನಮಗೆ ಗೊತ್ತಿರ್ತಾರೆ ನಾವು ಆಗಿರಲ್ಲ ಅಂತ. ಅವ್ರು ಕಟ್ಟಿಗೆ ಕಟ್ಟು ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಟೈಮ್ ಬಂದು ಈಗ 4:30, ನಾನು ಎದ್ದಾಗ 4:30 ಆಗಿತ್ತು, ಇಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ ಸಾರಿ 5:05 ಇತ್ತು. 4 ಗಂಟೆಗೆ ಹೆಚ್ಚಾಯ್ತು ಚಿನ್ನಿಗಂದ್ರೆ 5 ಗಂಟೆಗೆ ಅಲಾರಾಮ್ ಇಡೋ ಅಂತ ಹೇಳಿ. ಅವಳು ಅಲಾರಾಮ್ ಇಟ್ಟಿದ್ಲು, ಆದ್ರೆ ಅವಳು ಹೇಳೋದಕ್ಕಿಂತ ಮುಂಚೆ ನಾನೇ ಮುಂಚೆ ಇದ್ಕೊಂಡು ನೇಲ್ ಪಾಲಿಷ್ ರಿಮೂವ್ ಮಾಡ್ಕೋಬೇಕಾಗಿತ್ತು. ಕೂತು ಫಸ್ಟ್ ಮುಖನೂ ತೊಳೆದಿದೆ, ನೇಲ್ ಪಾಲಿಷ್ ರಿಮೂವ್ ಮಾಡ್ಕೊಂಡೆ ಕೆಳಗೆ ಬಂದು ಮುಖ ತೊಳೆದು ಈಗ ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆ ಪರಿಸ್ಥಿತಿ ಏನಾಗಿದೆ ಅಂತ, ನಿನ್ನೆ ಸ್ವಲ್ಪ ಬೆಣ್ಣೆ ಇತ್ತು ಗೊತ್ತೇ ಇಲ್ಲ ನನಗೆ, ಇರೋದು ಸುಮಾರು ಇತ್ತು ಊರಿಂದ ತಂದಿರೋದು ಹಳೇದು, ಚೆನ್ನಾಗಿತ್ತು ಏನೋ ಆಗಿರಲಿಲ್ಲ. ಅದನ್ನು ಬೆಣ್ಣೆನ ತುಪ್ಪ ಕಾಸ್ತೆ ಚಿನ್ನಿ 5 ಗಂಟೆಗೆ ಹೆಚ್ಚು ಅಂತ ಹೇಳಿದ್ಲು. ಅವಾಗಿಂದ ಎಬ್ಸ್ತಾನೆ ಇದ್ದೀನಿ, ಇನ್ನೂ ಹೇಳ್ತಾ ಇಲ್ಲ. ಈಗ ಎದ್ಲ ಏನೋ ಗೊತ್ತಿಲ್ಲ, ಡ್ಯಾಡಿ ಬೈತಾ ಇದ್ರು ಹೇಳೋ ಸಾಕು ಅಂತೇಳ, 5:30 ಎಬ್ಸು ಮಮ್ಮಿ ಅಂತಿದ್ದಾಳೆ. ಮತ್ತೆ ಹಂಗೆ ಮತ್ತೆ ಒಂದು ಸ್ವಲ್ಪ ಬೆಣ್ಣೆ ಇತ್ತು. ನಾನು ಒಂಚೂರು ಯಾವಾಗಲೂ ಫ್ರೀಸರಲ್ಲಿ ಬೆಣ್ಣೆ ಇಟ್ಕೊತೀನಿ, ಇದು ಫ್ರೀಸರಲ್ಲಿ ಇರೋ ಬೆಣ್ಣೆ, ಅದನ್ನು ತೆಗೆದಿಟ್ಟಿದ್ದೆ. ಇದನ್ನು ಈಗ ತೊಳೆದು ಒಂದ್ಸಲ ಇಡ್ತೀನಿ. ಈಗ ಒಂದು ಫ್ರಿಜ್ಜಲ್ಲಿ ಇಟ್ಕೊತೀನಿ, ಒಂದು ಫ್ರೀಸರಲ್ಲಿ ಇಟ್ಕೊತೀನಿ. ಫ್ರಿಜ್ಜಿನ ಖಾಲಿ ಆದ್ರೂ ಫ್ರೀಸರಿಂದ ತೆಗಿತೀನಿ. ಫ್ರೀಸರಲ್ಲಿ ನೀವು ತಿಂಗಳುಗಟ್ಟಲೆ ಇಟ್ಟರೆ ಏನೂ ಹಾಳಾಗೋದಿಲ್ಲ, ಹಾಗಾಗಿ ಫ್ರೀಸರಲ್ಲಿ ಇಟ್ಕೊತೀನಿ. ಫ್ರಿಜ್ಜಲ್ಲಿ ಇಟ್ಟಿದ್ದು ಹೆಚ್ಚಿನ ದಿನ ಇರೋದಿಲ್ಲ, ಒಂಥರ ವಾಸನೆ ಬಂದುಬಿಡುತ್ತೆ, ತುಪ್ಪ ಒಂದು ಸ್ವಲ್ಪ ವಾಸನೆ ಬಂದಂಗಾಗುತ್ತೆ. ಎಲ್ಲ ಯಾಕೆ ಇವತ್ತು ಇಷ್ಟು ಬೇಗ ಎದ್ದಿದ್ದೀನಿ ಅಂದರೆ, ಇವತ್ತು ನಾವು ಹಬ್ಬಕ್ಕೆ ಮಗನ್ನ ಕಳಿಸ್ತಾರೆ, ಹಾಗಾಗಿ ಇವತ್ತು ನಾವು ಕರೆಯೋಕ್ಕೆ ಹೋಗ್ತಾ ಇದ್ದೀವಿ. ಯಾವ ವರ್ಷನೂ ಹಬ್ಬಕ್ಕೆಲ್ಲ ಏನು ಕಳಿಸ್ತಾ ಇರಲಿಲ್ಲ ಅಂತೆ, ಈ ವರ್ಷ ಯಾಕೋ ಗೊತ್ತಿಲ್ಲ ಹಬ್ಬಕ್ಕೆ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು 4 ಡೇಸ್ ಅಷ್ಟು ದಿನ ಅವರಿಗೆ ರಜಾ ಇದೆ, ಹಾಗಾಗಿ ಅವನನ್ನು ಕರ್ಕೊಂಬರಬೇಕು. ಇವತ್ತು ತಿಂಡಿ ಬೆಳಗ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ, ಅಕ್ಕಿ ರವೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿನ್ನಿ ಅದೇ ಅಂತ ಇದ್ಲು, ನಾನು ಸಣ್ಣ ರವೆದು ಮಾಡ್ತೀನಲ್ವಾ ಅದೇನಂತ ಬೊಂಬೆ ರವೆ ಅಂತಾರಲ್ವ ಅದರಲ್ಲಿ ಮಾಡ್ತೀನಲ್ಲ, ಅವಳು ಅದು ಬೇಡ ಅಕ್ಕಿ ರವೆಯಲ್ಲಿ ಮಾಡು ಅಂತ ಹೇಳಿದ್ಲು. ಹಾಗಾಗಿ ಅಕ್ಕಿ ರವೆ ಹುರಿದಿರೋದು ಇರಲಿಲ್ಲ, ಅದಕ್ಕೇ ಈಗ ಅಕ್ಕಿ ರವೆನ ನಾನು ಸಾಣಿಸ್ಕೊತಾ ಇದ್ದೀನಿ. ನಾನು ಅದೇ ರವೆ ಇತ್ತು ಅದರದ್ದೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಮತ್ತು ಅವಳು ಹಂಗೆ ಅಂದಲ್ಲ ಅಂತ ಹೇಳಿ ಅಕ್ಕಿ ರವೆನ ನಾನೀಗ ಮಾಡಿಸ್ಕೊಟ್ಟಿದ್ರು ಅಮ್ಮ. ಅದನ್ನು ನಾನೀಗ ಸಾಣಿಸ್ಬಿಟ್ಟು ಅದರಲ್ಲಿರೋ ಹಿಟ್ಟನ್ನು ತೆಗಿತೀನಿ, ರವೆ ಮಾತ್ರ ಹಾಕ್ತೀನಿ. ಆ ಹಿಟ್ಟನ್ನು ಹಾಕಿದ್ರೆ ಉಪ್ಪಿಟ್ಟು ನಿಮಗೆ ಮೆತ್ತಗೆ ಬಂದುಬಿಡುತ್ತೆ, ಅಕ್ಕಿ ರವೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಅಕ್ಕಿನ ನಾನು ಅವತ್ತೇ ತೊಳೆದು ಹಾಕಿದ್ದೆ, ನೆನ್ನೆ ತೊಳೆದು ಹಾಕಿದ್ದೆ, ಅದು ಕೂಡ ಚೆನ್ನಾಗಿ ಒಣಗಿತ್ತು, ಚೂರು ಬಿಸಿಲಿಗೆ ಇಟ್ಟಿದ್ದೆ ಹಾಗಾಗಿ ಚೆನ್ನಾಗಿ ಒಣಗಿತ್ತು. ಇದು ಬೂರೆ ಹಬ್ಬದ ದಿನ ನಾವು ಚಿನ್ನಿಕಾಯಿ ಕಡುಬು ಮಾಡ್ತೀವಿ ಅದಕ್ಕೆ ಅಂತ, ಇದನ್ನು ಕೂಡ ಅತ್ಲಗೆ ರವೆ ಒಡೆದು ಇದನ್ನು ಸಾಣಿಸಿ ಹಾಗೆಯೇ ಹುರಿದು ಇಟ್ಕೋಬಿಡೋಣ ಅಂತ. ಯಾಕಂದರೆ ಮಕ್ಕಳು ಬಂದರೆ ಗೊತ್ತಲ್ವಾ ತುಂಬ ಕೆಲಸ ಇರುತ್ತೆ, ಹಾಗಾಗಿ ರವೆ ಸರಿಯಾಗಿದೆಯಾ ಅಂತ ನೋಡ್ತಾ ಇದ್ದೀನಿ. ತುಂಬ ದಪ್ಪ ಇರಬಾರ್ದು, ತುಂಬ ಸಣ್ಣನೂ ಇರಬಾರ್ದು, ಮೀಡಿಯಮ್ಮಾಗಿ ಇರಬೇಕು. ಶ್ರೇಯು ಬರ್ತಾನಲ್ಲ ಅದಕ್ಕೇ ಅವನಿಗೆ ಹುರುಳಿ ಸಾರು ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಹುರುಳಿ ಸಾರು ಮಾಡೋದಕ್ಕೆ ಅಂತ ನಿನ್ನೆ ಒಂದು 1/2 ಕೆಜಿಯಷ್ಟು ಹುರುಳಿನ ನಾನು ನೆನೆಸಿ ಇಟ್ಟಿದ್ದೆ. ನಾನು ಬೆಳಗ್ಗೆ ಹುರುಳಿ ನೆನೆಸಿ ರಾತ್ರಿನೇ ನಾನು ಬೇಯಿಸಿ ಇಟ್ಟಿದ್ದರೆ ಬೆಳಗ್ಗೆ ತಕ್ಷಣ ಕಟ್ಟು ಒಗ್ಗರಣೆ ಹಾಕಬೇಕಾಗಿತ್ತು. ನನಗೆ ಸಂಜೆ ಏನಾಯಿತು ಅಂದರೆ, ನಾನಿವತ್ತು ಮಗನ ಕರಿಯೋಕ್ಕೆ ಹೋಗಬೇಕಲ್ವ,
ಹಾಗಾಗಿ ಬಂದಮೇಲೆ ನನಗೆ ನೆಕ್ಸ್ಟ್ ಡೇನೆ ಬೂರೆ ಹಬ್ಬ ಇರುತ್ತೆ, ಅಂದರೆ ಎಣ್ಣೆ ಸ್ನಾನ ಮಾಡ್ತಾರೆ ಗೊತ್ತಾ, ಆ ಹಬ್ಬ ಇರುತ್ತೆ, ನೀರು ತುಂಬ ಹಬ್ಬ ಅಂತಾರೆ ಕೆಲವೊಬ್ಬರು, ನಾವು ಅದಕ್ಕೆ ಬೂರೆ ಹಬ್ಬ ಅಂತೀವಿ. ಅದಕ್ಕೆ ಸುಮಾರೆಲ್ಲ ಪ್ರಿಪ್ರೇಷನ್ ಇರುತ್ತೆ, ಅದನ್ನು ನೆನ್ನೆ ಸಂಜೆ ಮಾಡಿಕೊಂಡೆ, ನನಗೆ ನೆನ್ಸೋದು ಮರೆತೇ ಹೋಯಿತು. ಹಾಗಾಗಿ ಬೆಳಗ್ಗೆ ಸಾರಿ ಸಂಜೆ ನೆನೆಸಿದ್ದೆ, ಈಗ ಬೆಳಗ್ಗೆ ಬೇಯೋದಕ್ಕೆ ಹಾಕಬೇಕು. ನಾನು ಈ ಸಲ ಪಟಾಕಿ ಎಲ್ಲ ತರೋದು ಬೇಡ ಅಂತ ಹೇಳಿದ್ದೆ. ನಮ್ಮನೆಯವರು ಶಿವಮೊಗ್ಗ ಹೋಗಿ ಪಟಾಕಿ ತೊಗೊಂಡು ಬಂದಿದ್ದಾರೆ, ಮಗ ಬರ್ತಾನೆ ಅಂತ ಹೇಳಿ. ಅವನು ಅವತ್ತು ಫೋನ್ ಮಾಡಿದಾಗ ಕೇಳಿದ್ದ, ಪಟಾಕಿ ತರ್ತೀರಾ ಅಂತ. ಇಲ್ಲ ಮಗ ಅಂತ ಹೇಳಿದ್ದೆ ನಾನು. ಅವನೇನು ಕೇಳ್ತಿರಲಿಲ್ಲ. ಇಲ್ಲೇ ನಮ್ಮ ರಿಪ್ಪನ್ಪೇಟೆಯಲ್ಲಿ ಕೂಡ ಮಾರ್ತಾರೆ, ಅಲ್ಲೋಗಿ ತರ್ತಿದ್ದೇನೋ. ನಮ್ಮ ಮನೆಯವರು ಮಗಂಗೆ ಅಂತ ಒಂದು ಚೀಲ ಪಟಾಕಿ ತಗೊಂಡು ಬಂದಿದ್ದಾರೆ. ಹುರುಳಿನ ನಾನು ಸಣ್ಣ ಹುರುಳಿ ಒಂದು 7-8 ವಿಜಲ್ ಹೊಡೆಸಿದೆ. ಆನಂತರ ನಾನು ಆ ಕಟ್ಟನ್ನ ಬಸ್ತಿದ್ದೀನಿ. ಈ ಕಡೆ ಒಗ್ಗರಣೆ ಹಾಕೋದಕ್ಕೆ ನಾನು ಈರುಳ್ಳಿ, ಹಾಗೆ ಹಸಿಮೆಣಸು, ಸ್ವಲ್ಪ ಸೂಜಿಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ, ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ, ಸಾಸಿವೆ, ಜೀರಿಗೆ ಅಷ್ಟೇ ಹಾಕಿ ಒಗ್ಗರಣೆ ಹಾಕೋದು. ನಾನು ಬೇಯಬೇಕಿದ್ರೇ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಅದರೊಳಗೇ ಹಾಕಿದ್ದೆ, ಯಾಕಂದರೆ ಚೆನ್ನಾಗಿ ಬೆಂದಾಗ ರಸ ಪೂರ್ತಿ ಬಿಡುತ್ತೆ ಅಂತೇಳಿ. ಇಲ್ಲಾಂದರೆ ನೀವು ಮೇಲ್ಗಡೆನೂ ಹುಣಸೆ ಹಣ್ಣಿನ ರಸನ ಹಿಂಡ್ಕೊಂಡು ಉಪ್ಪು ಹಾಕಿದ್ರೆ ಸಾಕು. ನೀವು ಬೇಯಬೇಕಿದ್ರೆ ಕೂಡ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಹಣ್ಣಿನ ಹಾಗೆ ಬೇಯುತ್ತೆ. ಅದೇ ರಾತ್ರಿ ನೀವು ಕಟ್ಟನ್ನ ಅಂದರೆ ಬೇಯಿಸಿಟ್ರೆ ಬೆಳಗ್ಗೆ ಎದ್ದು ಕಟ್ಟು ಒಗ್ಗರಣೆ ಹಾಕಿದ್ರೆ ಕಟ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಹುರುಳಿ ಕಟ್ಟಿಗೆ ಇದನ್ನು ಒಗ್ಗರಣೆನ ಹಾಕ್ತಾ ಇದ್ದೀನಿ. ಇಷ್ಟೇ ಈಸಿ, ತುಂಬ ಚೆನ್ನಾಗಿರುತ್ತೆ. ಚೂರು ಮೊಸರು ಹಾಗೆ ಈ ಹುರುಳಿ ಸಾರು ಹಾಕ್ಕೊಂಡು ಊಟ ಮಾಡ್ತಾ ಇದ್ದರೆ ನೀವು ಒಂದು ತಟ್ಟೆ ಊಟ ಮಾಡೋರು ಎರಡು ತಟ್ಟೆ ಊಟ ಮಾಡ್ತೀರಾ. ನಮ್ಮ ಶ್ರೇಯುಗೆ ಇದು ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವನು ಮಾಡಿಟ್ಟರೆ ಅವನು ಆರಾಮಾಗಿ, ನಾನೇನು ಇಲ್ಲ ಅಂದ್ರೂ ಹುರುಳಿ ಸಾರನ್ನು ಊಟ ಮಾಡ್ತೀನಿ ಅಂದರೆ ಸುಮ್ಮನೆ ಊಟ ಮಾಡ್ತಾನೆ. ಹುರುಳಿ ಸಾರಿ ಒಗ್ಗರಣೆ ಹಾಕಿ ಆಯಿತು. ಈಗ ನಾನು ಟೀ ಕುಡಿತಾ ಇದ್ದೀನಿ. ಇವತ್ತು ತುಂಬ ಇಬ್ಬನಿ ಬೀಳ್ತಾ ಇತ್ತು. ಅದೇ ನಾವು ಘಾಟಿಲೆಲ್ಲ ಹೋಗಬೇಕಲ್ಲ, ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ನಾವು ಸ್ವಲ್ಪ ಲೇಟಾಗಿ ಹೊರಡೋಣ ಅಂತ ಕೂಡ ಅಂದ್ಕೊಂಡಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ನಾನು ಬೇರೆ ಏನಾದರೂ ತಿಂಡಿ ಮಾಡ್ತಾ ಕೂತ್ಕೊಂಡ್ರೆ ಲೇಟಾಗಿಬಿಡುತ್ತೆ ಅಂತೇಳಿ ಇವತ್ತು ಅದೇ ಉಪ್ಪಿಟ್ಟನೇ ಮಾಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ತುಪ್ಪ, ಆಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕಿದ್ದೀನಿ. ಆನಂತರ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಬಿಟ್ಟು ಹಸಿಮೆಣಸು ಹಾಗೆಯೇ ಕರಿಬೇವನ್ನು ಹಾಕಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಇದಕ್ಕೆ ಏನಂದರೆ ಕಿರವೆ ಉಪ್ಪಿಟ್ಟಿಗೆ ತರಕಾರಿ ಹಾಕಬಾರ್ದು, ಹಾಗೆ ಮಾಡಿ ಚೆನ್ನಾಗಿರುತ್ತೆ. ನಮ್ಮ ಒಂಥರ ವಿಲೇಜ್ ಸ್ಟೈಲು ಅಂತ ಹೇಳ್ಬೋದು ಇದು. ನಮ್ಮಲ್ಲಿ ಹಬ್ಬದ ಟೈಮಲ್ಲಿ ಇದೇ ಥರ ಮಾಡೋದು. ನಾನು ಒಂಚೂರು ಕಾಯನ್ನು ಕೂಡ ಫ್ರಿಜ್ಜಲ್ಲಿ ಇತ್ತಲ್ವ, ಹಾಗಾಗಿ ನಾನು ಕಾಯನ್ನು ಕೂಡ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಶ್ರೇಯು ಇದ್ದರೆ ನಾನು ಅರಿಶಿನ ಹಾಕಲ್ಲ. ಚಿನ್ನಿ ನಂಗೆ ಅರಿಶಿನ ಹಾಕಬೇಕು ಅಂತ ಹೇಳಿದ್ಲು, ಹಾಗಾಗಿ ಅರಿಶಿನ ಹಾಕ್ತೆ. ನನಗೂ ಅಷ್ಟೇ ಬಿಳಿ ಉಪ್ಪಿಟ್ಟೆ ಇಷ್ಟ ಆಗುತ್ತೆ. ನಾನು ಆ ಕಡೆ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೆ. ಇದು ಏನಂದರೆ ನೀವು ಒಂದು ಲೋಟ ರವೆ ಹಾಕಿದ್ರೆ 3 ಲೋಟದಷ್ಟು ನೀರನ್ನು ಹಾಕಬೇಕಾಗುತ್ತೆ. ಬೇರೆ ರವೆಗಾದರೆ 1 ಕೆರಡಾದರೆ ಸಾಕಾಗುತ್ತೆ. ಅಕ್ಕಿ ರವೆಗೆ ಆಗಲ್ಲ, ಸ್ವಲ್ಪ 1-3ಕ್ಕಿಂತ ಒಂಚೂರು ಜಾಸ್ತಿ ಹಾಕಿದ್ರೂ ನಡೆಯುತ್ತೆ, ಯಾಕಂದರೆ ಅಕ್ಕಿ ರವೆಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ. ನಾನು ಒಂಚೂರು ಹುಣಸೆ ರಸ ಹಾಕಿದ್ದೀನಿ, ನೀವು ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು ಹಾಕ್ಕೊಳ್ಳಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅಷ್ಟೇ, ಮತ್ತೇನೂ ಇಲ್ಲ. ನಾನು ಸ್ವಲ್ಪ ನೀರನ್ನು ಇವತ್ತು ಜಾಸ್ತಿ ಹಾಕಿದ್ದೆ ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಉಪ್ಪಿಟ್ಟು ಮೆತ್ತಗಾಗ್ಬಿಟ್ಟಿತ್ತು. ಈಗ ನಾವು ತಿಂಡಿನ ತಿಂತಾ ಇದ್ದೀವಿ. ನಾನು ಆಮೇಲೆ ಹೆಚ್ಚಿಗೆ ವ್ಲಾಗ್ನ ಮಾಡ್ಕೊಂಡಿಲ್ಲ, ಯಾಕಂದರೆ ಕೆಲಸ ಜಾಸ್ತಿ ಇತ್ತಲ್ವ, ಹಾಗಾಗಿ ನೆಲ ಒರೆಸೋದು ಮತ್ತು ಎಲ್ಲ ಕೆಲಸ ಇತ್ತು. ಹಾಗಾಗಿ ಹಾಗೆಯೇ ನಾವು ಕೂಡ ಈಗ ಮಗನ ಕರೆಯೋದಕ್ಕೆ ಅಂತ ಹೊರಟ್ವಿ. ದೀಪಾವಳಿ ಹಬ್ಬ ಆಗಿತ್ತಲ್ವ, ಎಲ್ಲಿ ನೋಡಿದ್ರು ಹೂ ಮಾರಾಟ ಮಾಡ್ತಾ ಇದ್ರು. ಹಾಗೇ ಮನೆ ಎದುರುಗಡೆ ಲೈಟ್ ಹಾಕಿ ಬುಟ್ಟಿ ಹಾಕ್ತಾರೆ ಗೊತ್ತಾ, ನಕ್ಷತ್ರ ಬುಟ್ಟಿ ಅಂತೀವಲ್ವ, ಅದನ್ನು ಕೂಡ ಮಾರ್ತಾ ಇದ್ರು. ನಮ್ಮ ಮನೆಯವರು ತರಲ ಅಂತ ಹೇಳಿದ್ರು, ನಾನೇ ಬೇಡ ಅಂತ ಹೇಳಿದೆ. ವಿಡಿಯೋ ಒಂದ್ಸಲ ಈಗ ಮಾಡಿ ಮತ್ತೆ ರೀಟೇಕ್ ತಗೊಂತಾ ಇದ್ವಿ. ಏನು ಮಾತಾಡೋದು ಅಂತ ಶ್ರೇನ ಕರೆಯೋದಕ್ಕೆ ಹೋಗ್ತಾ ಇದ್ವಿ ಬ್ರಹ್ಮಾವರಕ್ಕೆ. ಟೈಮ್ ಬಂದು 10:30 ಆಗ್ತಾ ಬಂತು. ಲೇಟ್ ಆಯ್ತು ಅಂದ್ರೆ ನಾವು ಇದಕ್ಕೂ ಲೇಟಾಗಿ ಹೊರಡ್ಬೇಕು ಅಂತ ಅನ್ಕೊಂಡಿದ್ವಿ. ನಾನು ಬಿರಿಯಾನಿ ಏನಾದ್ರು ಮಾಡಿಕೊಂಡು ಮಧ್ಯ ರೋಡಲ್ಲಿ ಎಲ್ಲರೂ ಕುತ್ಕೊಂಡು ತಿನ್ನ ಊಟ ತಗೊಂಡು ಹೋಗೋಣ ಅಂತ. ನಿನ್ನೆ ಇವರು ಸರ್ಗೆ ಫೋನ್ ಮಾಡಿದ್ರಂತೆ, ಅವರು ಮೆಂಟರ್ಗೆ, ಗಣೇಶ್ ಸರ್ಗೆ. ಅವ್ರು ಏನಂದ್ರು ಸ್ಕೂಲ್ ಬಿಡುತ್ತಂತೆ, ನಮಗೂ ಅಲ್ಲಿ ಪ್ರೊಸೀಜರ್ ಇರುತ್ತೆ, ಅಲ್ಲಿ ಇದನ್ನ ತಗೋಬೇಕು, ಅದೊಂದು ಚೀಟಿ ಕೊಡ್ತಾರೆ, ಚೀಟಿ ತಗೋಬೇಕು, ಗೇಟ್ ಪಾಸ್ ತಗೊಂಡು ಅದನ್ನ ಮತ್ತೆ ಗಣೇಶ್ ಸರಿ ಕೊಟ್ಟು ಅವ್ರು ಅಲ್ಲಿ ಏನೋ ಫೋನ್ ಮಾಡಿ ಹೇಳಿ ಹಂಗೆ ಬಿಡ್ತಾ ಬರ್ತಾರೆ. ಅದಕ್ಕೆ ನಮ್ಮನ್ನ ಸ್ವಲ್ಪ ಬೇಗನೆ ಹೋಗೋಣ ಅಂತ ಅಂದ್ರು. ಆಮೇಲೆ ನಾನು ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ಅಲ್ಲ,
ನೆನ್ನೆ ಹಂಗೆ ರೀಲ್ಸ್ ನೋಡ್ತಾ ನೋಡ್ತಾ ಇದ್ವಿ, ನಂಗೆ ಯಾರೋ ಕಮೆಂಟ್ ಅಲ್ಲಿ ಕೂಡ ಹಾಕಿದ್ರು ಜಯಶ್ರೀ ಅವ್ರೆ ಅಂತ ಅನ್ಕೊಂತೀನಿ, ನನಗೆ ಗೊತ್ತಿಲ್ಲ ಸಾರಿ ಯಾರು ಅಂತ, ಯಾರು ಅಂತ ಇದ್ರೆ ಕಮೆಂಟ್ ಅಲ್ಲಿ ಹಾಕಿ. ಅಲ್ಲಿ ಭಟ್ರ ಮನೆ ಅಂತ ಒಂದು ಊಟ ಇದೆ, ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಆಮೇಲೆ ಹೋಳಿಗೆ ಮಾಡ್ತಾರೆ ಗೊತ್ತಾ, ಭಟ್ರ ಹೋಳಿಗೆ ಅಂತ ಏನೋ ಒಂದು ಹೇಳಿದ್ರು, ನಾನು ಅದು ನೋಡಿದ್ದೀನಿ. ಆದ್ರೆ ನನ್ಗೆ ನನ್ನ ಫ್ರೆಂಡ್ ಶಶಿ ಇದಾರಲ್ಲ, ಅವ್ರು ಹೇಳೋದೇನ್ ಗೊತ್ತಾ, ಕೃಪಾ ನೀವು ಮಾಡೋ ಹೋಳಿಗೆ ಮುಂದೆ ಯಾರು ಹೋಳಿಗೆನೂ ಚೆನ್ನಾಗಿರಲ್ಲ ಅಂತ. ಶಿವಮೊಗ್ಗದಲ್ಲಿ ಒಂದು ಹೋಳಿಗೆ ಮನೆ ಅಂತ ಇದೆ, ಅಲ್ಲಿದ್ದು ಅವ್ರು ತಿಂದು ಬಂದು ಹೇಳಿದ್ರು ನಿಮ್ಮನೆ ಹೋಳಿಗೆ ಹಂಗ ಆಗಲ್ಲ ಕೃಪಾ, ನೀವು ಹೋಗ್ಬೇಡ ಹೇಳಿದ್ರು. ಹಂಗಂತಲ್ಲ, ನೋಡೋಣ ಯಾವಾಗಾದ್ರು ಆದ್ರೆ ಅದ್ರದ್ದು ಒಂದಿನ ಹೋಗ್ತೀರಾ. ನಮ್ ರೋಡ್ ಸೈಡಿಗೆ ಇದೆ, ಅದೇನ್ ಗೊತ್ತಾ, ನಾನು ಹುಡುಕ್ತಾ ಇರ್ತೀನಿ ಇದ್ರಲ್ಲಿ ಹೆಬ್ರಿಲಿ ಅನ್ಸುತ್ತಲ್ಲ, ಹಿಂಗೆ ಟರ್ನ್ ತಗೊಳ್ಳೋಷ್ಟೊತ್ತಿಗೆ ಅಲ್ಲೇ ಒಂದು ಕಾಣುತ್ತೆ, ಅದು ರೈಟಿಗಿದೆ ಹೋಗ್ತಾ ಬರ್ತಾ ನಂಗೆ ಲೆಫ್ಟಿಗೆ ಆಗುತ್ತೆ. ನಾನು ಹುಡುಕೋದು ಒಂದೊಂದ್ಸಲ ಕಣ್ಣಿಗೆ ಕಾಣುತ್ತೆ, ಒಂದೊಂದ್ಸಲ ಕಣ್ಣಿಗೆ ಕಾಣೋದಿಲ್ಲ. ಇವತ್ತು ಅಷ್ಟೇ ಭಟ್ರ ಮನೆ ಊಟ ಅಂತ ನೆನಚಿನಿ, ಆಮೇಲೆ ಏನೋ ಗೊತ್ತಿಲ್ಲ, ಅದನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ. ಆಮೇಲೆ ನಂಗೊಬ್ರು ಯಾರೋ ಕಮೆಂಟ್ ಅಲ್ಲೂ ಹಾಕಿದ್ರು, ಆಮೇಲೆ ನಾನು ಅದನ್ನ ನಮ್ಮ ಮನೆಯವರಿಗೆ ಶೇರ್ ಮಾಡಿದ್ದೆ. ನಿನ್ನೆ ಸುಮ್ಮನೆ ಹಿಂಗೆ ನೋಡ್ತಾ ನೋಡ್ತಾ ಅದೇ ಮತ್ತೆ ಸಿಕ್ತು ನಂಗೆ. ಅವಾಗ ನಾನು ಅಂದೆ ಇವರಿಗೆ ಹೋಗೋಣ ಊಟಕ್ಕೆ ಅಂತ ಅಂದೆ ನಾನು. ಹಂಗೆ ಮಾಡು, ಬೇಡ ಬಿಡು, ಹಂಗಾರೆ ಅಡುಗೆ ಏನೋ ಮಾಡ್ಕೊಳ್ಳೋದು, ಅಲ್ಲಿಗೆ ಊಟಕ್ಕೆ ಹೋಗೋಣ ಅಂತ. ಚಿನ್ನಿ ಅಂದ್ಲು ಹಂಗೆಲ್ಲ ತುಂಬ ಫೇಮಸ್ ಆದವರಲ್ಲಿ ಒಂದೊಂದ್ಸಲ ಚೆನ್ನಾಗಿರೋದಿಲ್ಲ ಅಂತ ಬೆಳಗ್ಗೆ ಎದ್ದು ಅದು ಒಂದು ಬಾಂಬ್ ಹಾಕಿದ್ಲು. ಕೆಲವೊಂದ್ ಕಡೆ ಎಲ್ಲ ಗೊತ್ತಲ್ವಾ, ಈಗ ಪ್ರಮೋಷನ್ ತರ ಮಾಡಿಸ್ಕೊಂತಾರೆ ಆ ತರ ಅಂತ ಅಂದ್ಲು. ಗೊತ್ತಿಲ್ಲ ನಂಗು ಊಟ ಹೇಗಿರುತ್ತೆ ಅಂತ, ಊಟ ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀನಿ. ಅಂದ್ರೆ ದೇವಸ್ಥಾನದ ಶೈಲಿ ತರ ಊಟ ಇರುತ್ತೆ ಅಂತ ಅವ್ರ ರೀಲ್ಸ್ ಅಲ್ಲಿ ನಾನು ನೋಡಿದ್ದೆ, ಅದು ಪ್ರಮೋಷನ್ ತರ ನಂಗೆ ಅನ್ನಿಸ್ಲಿಲ್ಲ. ಅವ್ರು ಹೇಳಿದ್ರು ಸ್ವಲ್ಪ ಸಾಂಬಾರಲ್ಲಿ ಉಪ್ಪು ಹುಳಿ ಬೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ, ಸೇಮ್ ಸ್ವಲ್ಪ ಟೆಂಪಲ್ ತರ ಇರುತ್ತೆ ಅಂತ ಹೇಳಿದ್ರು. ನಾವು ಅವತ್ತು ಇದಕ್ಕೆ ಹೋದಾಗ ಊಟ ಮಾಡಿದ್ವಲ್ಲ ರೀ, ಅದು ಚೆನ್ನಾಗಿತ್ತು. ಅದನ್ನು ನಾನು ಒಂದ್ಸಲ ನೋಡಿದ್ದೆ ರೀಲ್ಸ್ ಅಲ್ಲಿ, ತಾಳಗುಪ್ಪ ಅಲ್ಲ ರೀ, ಕಾರ್ಗಲ್ ಅಲ್ಲಿ, ಅದು ಚೆನ್ನಾಗಿತ್ತು. ನಿಜ ಹೇಳ್ತೀನಿ, ನಾವು ಏನಾದ್ರೂ ಇಬ್ರು ಅವತ್ತು ಹೋಟೆಲ್ ಹುಡ್ಕಿದ್ರೆ ನಿಜವಾಗ್ಲ ಹೋಟೆಲ್ ಸಿಗ್ತಿರ್ಲಿಲ್ಲ. ಪಾಪ ಯಾವ್ದೋ ಒಂದು ಮನುಷ್ಯ ನಮಗೆ ಹೇಳಿದ್ರು ಅಲ್ಲ, ಅಲ್ಲಿ ಹೋಗಿ ಅಂತ ಹೇಳಿ ಹೇಳಿದ್ರು, ತುಂಬ ಚೆನ್ನಾಗಿತ್ತು. ಅವ್ರು ಕೇಳಿದ್ರು ನೀವೆಲ್ಲ ನೋಡಿ ಬಂದ್ರ ಅಂತ ನಮಗೆ ಕೇಳಿದ್ರು, ನಾವು ಇಲ್ಲ ಅಂತ ಹೇಳಿದ್ವಿ. ಆಮೇಲೆ ನಾನು ಆ ರೀಲ್ಸ್ ನೋಡಿದ್ನೋ ಏನೋ, ನಂಗೆ ಅಷ್ಟು ಅದ್ರ ಬಗ್ಗೆ ನೆನಪಿಲ್ಲ, ನೋಡಿದ್ದೆ ಊಟ ಅದ್ರ ಅದ್ರ ಸ್ಟೀಲ್ ಇದ್ದು ಕ್ಲೀನ್ ಇತ್ತು, ಚೆನ್ನಾಗಿ. ಹಾಂ ಸ್ಟೀಲ್ ಅಲ್ಲ ರೀ, ಬಾಳೆಲೆ ಊಟ, ಬಾಳೆ ಊಟ, ಬಾಳೆಲೆ ಟೇಬಲ್ ಅಲ್ಲ. ಹಾಂ ಟೇ ಅದೆಲ್ಲ ಚೆನ್ನಾಗಿತ್ತು, ಅಂದ್ರೆ ಮನೆ ಊಟ ತರನೇ ಇರುತ್ತೆ ಅದು. ನಾವೇನ್ ಗೊತ್ತಾ, ಮನೇಲಿ ಏನಾದ್ರೂ ಅಡುಗೆ ಮಾಡ್ಕೊಂಡ್ರೆ ಆ ಹೋಟೆಲ್ ತರ ಆಗಿದೆ ಅನ್ನೋದು, ಹೊರಗಡೆ ಹೋದ್ರೆ ಅಯ್ಯೋ ಮನೆ ತರ ಊಟ ಬೇಕು ಅಂತ. ನಂದಿನಿ ನಮ್ಮನೆ ಶಿವಮೊಗ್ಗ ಹೋಗಿದ್ರು, ಖಾನಾವಳಿಗೆ ಹೋಗಿದ್ರು, ಫೋಟೋ ಹಾಕಿದ್ರು. ಅಲ್ಲಿ ಏನ್ ಗೊತ್ತಾ, ನಾನು ಯಾವಾಗ್ಲೂ ಆ ಖಾನಾವಳಿಗೆ ಹೋದಾಗ ಕಡಲೆಕಾಳು ಪಲ್ಯ ಇಲ್ಲ ಇಷ್ಟು ದಪ್ಪ ದಪ್ಪ ಕಾಳಿನ ಪಲ್ಯ, ನಿನ್ನೆ ಇವ್ರಿಗೂ ಅದೇ ಕಾಳಿನ ಪಲ್ಯ ಇತ್ತ, ಫೋಟೋ ಹಾಕಿದ್ರು ನಂಗೆ. ನಾನು ಅದಕ್ಕೆ ಆ ಖಾನಾವಳಿಗೆ ಹೋಗೋದ್ ಬೇಡ ಅಂತ ಹೇಳಿದ್ರು. ಅವರು ಯಾವಾಗ್ಲೂ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ. ಚೆನ್ನಾಗಿರುತ್ತೆ ಊಟ ಆದ್ರೆ. ಈಗ ನಾವು ಜೋಳದ ರೊಟ್ಟಿ ಅಂದ್ರೆ ಇಲ್ಲ ಒಂದ್ ಎಣ್ಗಾಯಿ ಪಲ್ಯನೋ ಇಲ್ಲ ಬೇರೆ ಏನೋ ಪಲ್ಯನ ಇದ್ ಮಾಡ್ತೀವಿ, ಆದ್ರೆ ಹಂಗಲ್ಲ, ಅಲ್ಲಿ ಪುಂಡಿ ಸೊಪ್ಪು ಆ ತರದೆಲ್ಲ ಇದ್ರೆ ಚೆನ್ನಾಗಿರುತ್ತೆ. ಕರಿಂಡಿ ಇರುತ್ತೆ, ಚಟ್ನಿ ಪುಡಿ ಇರುತ್ತೆ, ಅಷ್ಟು ಇಷ್ಟು ದೊಡ್ಡ ಕಾಳಿನ ಪಲ್ಯ ಕೊಟ್ರೆ ಹೆಂಗ್ ತಿನ್ನೋದು, ತಿಂದ್ರ ಎಕ್ಸ್ಟ್ರಾ ರೊಟ್ಟಿ ತಗೊಂಡ್ರ ಈಗ ತಿನ್ನಲ್ಲ, ಅವಾಗ ಎಕ್ಸ್ಟ್ರಾ ರೊಟ್ಟಿ ತಗೊಂತಿದ್ರು. ಡಯಟ್ ಡಯಟ್ ಅಲ್ಲಿ ಇದ್ದೀರಾ, ಹೊಟ್ಟೆ ನೋಡ್ಕೊಂತಾರೆ ಯಾಕಂದ್ರೆ ಅವ್ರಿಗೆ ಹೊಟ್ಟೆ ಬಂದಿದೆ, ನಾನು ಅದೇ ಅಂತಿರ್ತೀನಿ. ದಪ್ಪ ಅವ್ರು ಊಟ ತಿಂಡಿ ತುಂಬಾ ಕಮ್ಮಿ ಮಾಡ್ತಾರೆ ಅಂದ್ರೆ ಅವ್ರಿಗೆ ನನ್ನಂಗೆ ಹೊಟ್ಟೆ ಇಲ್ಲ, ಹೊಟ್ಟೆ ಬಂದ್ಮೇಲೆ ಹೊಟ್ಟೆ ಇರ್ಸೋದು ಬಹಳ ಕಷ್ಟ. ನಂಗೆ ಯಾರೋ ಮನೆ ಒಬ್ರು ಕಮೆಂಟ್ ಅಲ್ಲಿ ಹಾಕಿದ್ರಲ್ಲ, ಡುಮ್ಮಿ ನಿನ್ ವಿಡಿಯೋ ನೋಡಕ್ಕೆ ಇಷ್ಟ ಆಗಲ್ಲ ಅಂತ ಹಾಕಿದ್ರು. ನಾನು ಮನೆಯವ್ರಿಗೆ ಅಂದೆ ರೀ, ನಾ ಬೆಳಗ್ಗೆ ತಿಂಡಿ ತಿನ್ನೋದಕ್ಕೆ ದಪ್ಪ ಆಗಿದ್ದೀನಿ ಅನ್ಸುತ್ತೆ, ನಾ ತಿಂಡಿ ಬಿಡ್ತೀನಿ ಅಂತ ಅಂತ ಇದ್ದೆ. ಹೌದು, ಒಂದ್ 3-4 ಕೆಜಿ ದಪ್ಪ ಆಗಿದೀವಿ, ಏನ್ ಮಾಡೋದು, ಆ ವಯಸ್ಸಿಗೆ ತಕ್ಕಂಗೆ ಆಗ್ತೀವಿ ನಾವೇನೇನು. ಐಶ್ವರ್ಯ ಅಂತೀನಿ ಸಾರಿ, ಪಾಪ ಅವರು ವಯಸ್ಸಾದಂಗೆ ಅವರು ದಪ್ಪಾಗಿ ಎಲ್ಲ ಬೇರೆ ಬೇರೆ ಆಗಿರುತ್ತೆ ಚೇಂಜಸ್ಗಳು. ನಾವೇನು ಮಿಸ್ ವರ್ಲ್ಡಿಗೆ ಹೋಗ್ಬೇಕು, ಮಿಸ್ ಯೂನಿವರ್ಸಿಗೆ ಹೋಗ್ಬೇಕು ಅಲ್ವಾ, ನಮಗೂ ಏಜ್ ಆಗ್ತಾ ಬಂತು, ಇನ್ನು ದಪ್ಪ ಆಗದೆ ಅಲ್ಲ, ಇನ್ ತೆಳ್ಳಗಾಗ ಇಲ್ಲ ರೀ. ಮತ್ ನೀವು ನಾನು ಕೇಳಿದಾಗ ಹಂಗ ಅಂತೀರಾ, ಇನ್ ದಪ್ಪ ತೆಳ್ಳಗಾಗಲ್ಲ ನೀನು ಅಂತೀರಾ. ಈಗ ನೋಡು ವಿಡಿಯೋದಲ್ಲ ಅದ್ರ ಸುಳ್ಳು ಹೇಳ್ತಾರೆ, ಇನ್ನೆಂತ ದಪ್ಪ ತೆಳ್ಳಗಾಗ್ತಾರೆ, ನಿಜ ಹೇಳ್ರಿ, ಹೇಳ್ತೀರಾ ಹಂಗ ಹೇಳಲ್ವಾ ಅಂತ. ಅವ್ರು ಯಾವಾಗ ಕೇಳಿದಾಗ ಅನ್ಸುತ್ತೆ ಇನ್ನೆಂತ ತೆಳ್ಳಗಿರ್ತಾರೆ, ತೆಳ್ಳಗಿದೀಯ ಸರಿ, ದಪ್ಪ ಇದ್ದೀನಿ ಅಂದ್ರೆ ಬೈತೀನಿ ಅಂತಾರೆ, ಗೊತ್ತಿಲ್ಲ. ಕ್ಯಾಮ್ರಾ ಒಂದು ಯಾಕೆ ಸುಳ್ಳು ಹೇಳ್ತೀರಾ ನೀವು, ಅವ್ರು ಯಾರ ಹೇಳಿಲ್ವಾ ಡುಮ್ಮಿ ಅಂತ? ಅದೇ ಮನೆಗೆ ಬಂದು ನೋಡಿ ತೆಳ್ಳಗೆ. ನಂಗೆ ಜಯಶ್ರೀ ಅವ್ರು ಹೇಳಿದ್ರು ನೀವು ವಿಡಿಯೋದಲ್ಲಿ ಇದ್ದಂಗೆ
ಇಲ್ಲ ತೆಳ್ಳಗಿದ್ದೀರಾ ಅಂತ ಹೇಳಿದ್ರು. ಶಿವಮೊಗ್ಗದಲ್ಲಿ ನೋಡಿದರು ಅವಾಗ ಮನ್ಸಿ ಏನ್ ಗೊತ್ತಾ, ಯಾರಾದ್ರೂ ತೆಳ್ಳಗಾಗಿದೀಯ ಅಂದ್ರೆ ಖುಷಿ ಆಗುತ್ತೆ, ನಮಗ್ ಗೊತ್ತಿರುತ್ತೆ ನಾವ್ ಆಗಿರಲ್ಲ ಅಂತ. ಅವ್ರ ಕಣ್ಣಿಗೆ ಅದ್ ಹೆಂಗ್ ಕಾಣ್ತೀವೋ ನಂಗೆ ಗೊತ್ತಿಲ್ಲ. ಮೊನ್ನೆ ನನ್ ಸಿಂಹಕ್ಕೆ ಹೋದಾಗ ಕೂಡ ಒಬ್ರು ಹಂಗೆ ಅದು ತೆಳ್ಳಗಾಗಿದೀಯ ಅಂತ ನನಗೆ ಆಶ್ಚರ್ಯ ಆಗ್ಬಿಡ್ತು. ಆದ್ರೆ ನನ್ನ ಮನ್ಸೇ ನಾನು ಒಪ್ಲಿಲ್ಲ, ನಾನ್ ತೆಳ್ಳಗಾಗಿದ್ದೀನಿ. ನಾನಂದ್ರೆ ನಿಮ್ ಕಣ್ ಸರಿ ಇಲ್ಲ, ಸರಿ ಇಲ್ಲ ಅಂತ ಅಂದೆ, ತೆಳ್ಳಗಾಗಿಲ್ಲ ನಾನು. ಆದ್ರೆ ಅದೇನ್ ಗೊತ್ತಾ, ಹೋದ್ಸಲ ಶ್ರೇಯ ಬರೋದ್ಕಿಂತ ಮುಂಚೆ ಒಂದೊಂದೂವರೆ ಕೆ ಜಿ ಇಳಿದಿದ್ದೆ ನಾನು. ಶ್ರೇಯ ಬಂದ್ ಹೋಗ್ತಿದ್ದಂಗೆ ಮತ್ತ ಅಷ್ಟೇ ಆಗಿದ್ದೀನಿ. ಇವಾಗ ಗ್ರಾಮ್ ಗ್ರಾಮ್ ಲೆಕ್ಕದಲ್ಲಿ ಇಳಿತ. ನಾನು ಅದ ಯಾವ್ದೊಂದು ರೀಲ್ಸ್ ನೋಡಿದ್ದೆ ನಾನು, ನಂಗೆ ಯಾಕ್ಲೂ ನಗು ಬರ್ತದೆ ಜಾಸ್ತಿ. ಅವಳು ಹೇಳ್ತಾಳೆ, ಹೆಂಡತಿ ನಾನು ಬಂಗಾರ ಕಂಡ್ರಿ, ನಾನೇನು ಕಬ್ಬಣ ಅಲ್ಲ, ನಾವು ಬಂಗಾರ ಗ್ರಾಮ್ ಗ್ರಾಮ್ ಲೆಕ್ಕದಲ್ಲಿ ಇಳಿತೀವಿ. ನಾನು ಆ ಡೈಲಾಗು ಅವ್ರಿಗೆ ಒಂದೊಂದ್ಸಲ ಹೇಳ್ತಿರ್ತೀವಿ. ಇವಳು ಇಳಿದಿದ್ದಾಳೆ 2 kg ಇಳಿದಿದ್ದಾಳೆ, ಮೂರು ಕೆ ಜಿ ಇಳಿದಿದ್ದಾಳೆ ಅಂತೆ. ಇಳಿದಿದ್ದಾಳೆ ಅವಳು, ತೆಳಗಾಗಿದ್ದಂಗೆ ಗೊತ್ತಾಗುತ್ತೆ. ಅವಳಿಗೂ ಸುಮಾರು ಜನ ಹೇಳಿದ್ರು ದಪ್ಪ ಆಗಿದ್ದಾಳೆ ಅಂತೇಳಿ. ದಪ್ಪಾಗಿದ್ದಾಳೆ ಅಂದ್ರೆ ಹಾಸ್ಟೆಲಲ್ಲಿ ಊಟ ಮಾಡಿದ್ರೆ ತಾನೇ ತೆಳ್ಳಗಾಗಕ್ಕೆ. ನಾವು ಸುಮ್ಮನೆ ಹಾಸ್ಟೆಲಿಗೆ ಒಂದು 80-85 ಸಾವಿರ ಕಟ್ಟಬೇಕು, ಮತ್ತು ಹೊರಗಡೆ ಹೋಟೆಲಿಗೆ ಒಂದಿಷ್ಟು ದುಡ್ಡು ಕಟ್ಟಬೇಕು. ಅದಕ್ಕೆ ನಾವು ಹೇಳಿದ್ದೀವಿ ಈ ಸಲ ಹಾಸ್ಟೆಲ್ದೆ ಗೂಗಲ್ ಪೇನೆ ಅಂತದ ಇರುತ್ತಲ್ಲ ಸ್ಕ್ಯಾನರ್ ಇಸ್ಕೊಂಡು ಅವ್ರ ಹತ್ರನೇ ದುಡ್ಡನ್ನ ಕಟ್ಟಿಸ್ರಿ ಹಾಸ್ಟೆಲ್ ಅವ್ರ ಹತ್ರನೇ ಅಂತ ನಾನು ಒಂದು ಮನೆ ಹಾಳ ಐಡಿಯಾ ಕೊಟ್ಟಿದ್ದೀನಿ ಅವಳಿಗೆ. ಈ ಸಲ ಇರೋ ವಾರ್ಡನ್ ತುಂಬ ಚೆನ್ನಾಗಿದ್ದಾರೆ, ತುಂಬ ಬೈತಾರೆ ಮನೇಲಿ ತೋಲ್. ಇದು ಲೀವ್ ಲೆಟರ್ ಬರೆದಿದ್ಲು ಬೈತಾ ಇದ್ರು, ಇಂಜಿನಿಯರಿಂಗ್ ಸ್ಟೂಡೆಂಟ್ ನೀವು ಅಂತ ಬೈತಾ ಇದ್ಲು. ಅವರಿಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಅಂತೆ, ಹೆಂಗ್ ಬೇಕಂಗ್ ಬರೆದು ಬರೋರು. ಈ ಸಲ ಹಂಗಲ್ಲ, ಸಮ ಬೈತಾ ಇದ್ರು. ನಾನು ಫೋನ್ ಕಾಲಲ್ಲಿ ಇದ್ದೆ, ಅವಾಗಲೇ ಬೈತಾ ಇದ್ರು. ಯಾಕೆ ಅದಕ್ಕೆ ಅವರು, ನೀನ್ ಯಾವಾಗ ಹೋಗ್ತಾ ಇದೀಯ, ಯಾವಾಗ ವಾಪಸ್ ಬರ್ತೀಯ ಅಂತ ಹೇಳಿ, ವಾಪಸ್ ಬರ್ತೀಯ ಅಂತ ಹೇಳಿ ಬರೀಬೇಕು. ನೀನ್ ಯಾವಾಗ ಹೋಗಿದ್ದೆ ಏನು ಅಂತ ಗೊತ್ತಾಗೋದಿಲ್ಲ ಅಂತ ಹೇಳಿ ಬೈತಾ ಇದ್ರು. ಇವಾಗ ಇದಿಲ್ಲಲ್ಲ, ಲೀವ್ ಲೆಟರ್ ಬರೆಯೋದಿಲ್ಲಲ್ಲ, ಅಭ್ಯಾಸ ತಪ್ಪೋಗಿದೆಯಲ್ಲ, ಅದಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ಹೆಂಗ್ ಬರೆಯೋದು ಏನು ಅಂತ. ಏನ್ ಗೊತ್ತಾ, ಇಷ್ಟೊತ್ತಿಗೆ ಹೊರಟ್ರೆ ಬಿಸಿಲಲ್ಲ ಹೋಗಕ್ಕೇ ಬೇಡ ಅನ್ಸುತ್ತಲ್ಲ, ಬೆಳಗ್ಗೆ ಹೋಗೋದೇ ಒಳ್ಳೇದಿತ್ತು. ಬೆಳಗ್ಗೆ ಹೋಗೋಣ, ನಾನೇ ಅನ್ಕಂಡೆ ಶಾಪಿಂಗ್ ಹೋಗೋಣ ಅಂತ ಅನ್ಕಂಡೆ. ಈ ಸಲ ಶಾಪಿಂಗ್ ಹೋದ್ರೆ ಮತ್ತೇನಿಲ್ಲ, ಅವರೇ ನನ್ನಲ್ಲ ಅಲ್ಲ ರೀ, ಅಲ್ಲ ಅವರು ಏನೂ ಹೇಳಲಿಲ್ಲ. ರೀ ದೀಪಾವಳಿ ಬಟ್ಟೆ ಕೊಡ್ಸಲ್ಲ, ಡಿಮಾರ್ಟ್ ವಿಶಾಲ್ ಮಾರ್ಟ್ ಯಾವ ಮಾರ್ಟಿಗೆ ಹೋಗೋಣ? ಚೆನ್ನಾಗಿತ್ತು, ವರ್ತ್ ಅನಿಸ್ತು ನಂಗೆ. ವಿಶಾಲ್ ಮಾರ್ಟ್ ಚೆನ್ನಾಗಿದೆ ಅಂದ್ರೆ ಈಗ ಡೈಲಿ ಯೂಸ್ಗೆಲ್ಲ ಹಾಸ್ಟೆಲ್ ಮಕ್ಳಿಗೆ ನಿಜ ಹೇಳ್ತೀನಿ ಆರಾಮಾಗಿ ಅಲ್ಲೇ ತಗೋಬಹುದು. ಆಮೇಲೆ ದಿನ ಹಾಕೋದಕ್ಕೆಲ್ಲ ಏನಾಗುತ್ತೆ, ನಮಗೆಲ್ಲ ಯಾವುದು ಅಷ್ಟು ಚೆನ್ನಾಗಿರ್ಲಿಲ್ಲ ನನಗೆ. ನೀನು ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟೇ, ಇನ್ನೊಂದ್ಸಲ ಹೋಗೋಣ ಅಲ್ಲ ನೆಕ್ಸ್ಟ್ ಸಲ. ಈಗ ಹೋಗಲ್ಲ, ಮೊನ್ನೆ ಹೋಗಿದ್ದೀವಲ್ಲ ಎಂತ ಪದೇ ಪದೇ, 15 ದಿನಕ್ಕೆ ಒಂದ್ಸಲ ಹೋದ್ರೆ ಆಯ್ತಲ್ಲ, ದುಡ್ಡಿದ್ ಕುರ್ತಿ ಅಲ್ಲೇ ಹಾಕಿ ಕೊನೆಗೆ ತಿನ್ನೋದಿತ್ತದು ಅನ್ನ ಸಾರ್. ನಾವೇ ಒಟ್ಟು ಅಕ್ಟೋಬರಲ್ಲಿ ಹೋಗಿದ್ವಾ ರೀ ಚಿನ್ನಿ, ಭತ್ತ ನೋಡಿಲ್ಲ ಅಂತ ಅದಕ್ಕೆ ಭತ್ತ ತೋರ್ಸೋದಕ್ಕೆ ನಿಲ್ಸಿದಿ. ಭತ್ತ ಈ ಥರ ಬಂದ ಮೇಲೆ ನೋಡಿಲ್ಲ ಅಂತೆ, ಹೊಡೆ ಹೊಂಟಿದೆ. ಆಗುಂಬೆ ಬಂದ್ವಿ ನಾವೀಗ. ಹೋದ್ಸಲ ಆಗುಂಬೆ ನೋಡಿದ್ರೆ ಅಲ್ಲ ರೀ ಹೆಂಗಿತ್ತು, ನಮಗೆ ಏನಾದ್ರು ತಿನ್ಬೇಕು ಅನಿಸ್ತದೆ. 12 ಗಂಟೆ ಆಯ್ತಲ್ಲ ನಂಗೆ, ಅನ್ನ ಸ್ನಾನ ಆದ್ಮೇಲೆ ಏನಾದ್ರು ತಿನ್ನೋ ಅಭ್ಯಾಸ ರೀ. ಇನ್ನೂ ನೀರು ಬರ್ತಾ ಇದೆ ನೋಡ್ರಿ, ಈಗ ಹುಷು ಆಗ್ತಾ ಇದೆ ಏನಾರು. ನಾನು ಅಲ್ಲಿ ಒಂದ್ ಕಡೆ ಹಣ್ಣು ಕೇಳಿದ್ರು, ರೋಡ್ ಸೈಡಿಗೆ ಹಣ್ಣು ಹೆಚ್ಚಿ ಮಾರ್ತಾ ಇದ್ರು, ನಂಗೆ ಯಾಕೋ ಅದು ತಿನ್ಬೇಕು ಅಂತ ಅನಿಸ್ಲಿಲ್ಲ, ಬೇಡ ಅಂದೆ. ಈಗ ಅಂತ ಫೋಟೋ ತಕ್ಕಂತಾರ್ರಿ, ನಾನು ಹೋದ್ರು ಫೋಟೋದಲ್ಲಿ ಪೂರ್ತಿ ಕಣ್ಣು ಮುಚ್ಕೊಂಡೆ ತಿನ್ನೇನ ಬಿಸಿಲು ಇದಕ್ಕೆ. ಇಲ್ಲಿ ಮಂಡಕ್ಕಿ ಮಾರ್ತಾ ಇದ್ರು, ಮಂಡಕ್ಕಿ ತಗೊಳ್ಳೋಣ ಅಂತ ಅಂದೆ, ಬೇಡ ಅಂತೆ, ಊಟ ಮಾಡೋಣ ಅಂತೆ, ಚೆನ್ನಾಗಿರೋದು. ಅದೇ ಅದು ಹೋಟೆಲ್ದು ಬೇರೆ ಹೇಳಿದಿನ, ಅಲ್ಲಿ ನಿಜ ಹೇಳ್ತೀನಿ ಊಟ ಚೆನ್ನಾಗಿದ್ರೆ ಸಾಕು. ಅವತ್ತು ಊಟ ಮಾಡಿದ್ರು ಚೆನ್ನಾಗಿತ್ತು. ಮತ್ತೆ ಹೋದ್ಸಲ ನಾವು ಉಡುಪಿಗೆ ಹೋಗಿದ್ವಿ ಅಲ್ಲ, ಅವಾಗ ಯಾರೋ ಹೇಳಿದ್ರು ವುಡ್ಲ್ಯಾಂಡ್ ಹೋಟೆಲ್ ಅಂತ ಇದೆಯಂತೆ ಉಡುಪಿಲಿ, ಅಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ. ನಮಗೂ ನಾವು ಅವತ್ತು ವಾಪಸ್ ಬರ್ತಾ ಇದ್ವಿ, ನಮಗೂ ಗೊತ್ತಿಲ್ಲ ಅದು ಬರ್ತೀವಿ ಅಂತ. ನಾವು ಬಂದಿದ್ದು ಕೊಡಿದ್ರೆ ವಾಪಸ್ ಬ್ರಹ್ಮಾವರಕ್ಕೆ ಬಂದು ಬ್ರಹ್ಮಾವರದಲ್ಲೇ ಊಟ ಮಾಡ್ತೀನಿ. ನಂಗಂತೂ ಆಗುಂಬೆ ಘಾಟಿ ಇಳಿಯೋದಂದ್ರೆ ಹೆದರಿಕೆ, ತಮ್ಮನೆಯವರು ಒಂದೊಂದು ಅಕ್ಷರ ಮಾತಾಡಲ್ಲ. ರೀ ಇಲ್ಲೊಂಥರ ಬೇರೆ ಥರ ಮಂಗ ಇದಾವಲ್ರಿ ಇವು, ಇದು ಇಲ್ಲ ಒಂಥರ ಬೇರೆ ಇದು, ನಮ್ಮ ಇದ್ರದ್ದು ಮಂಗ ಅಲ್ಲ ರೀ ಇವು. ನಮ್ಮಲ್ಲಿ ಕೆಲವೊಂದ್ಸಲ ಏನು ಗೊತ್ತಾ, ತೋಟದಲ್ಲೆಲ್ಲ ಮಂಗನ ಹಿಡಿತಾರಲ್ಲ, ತಗೊಬಂದಿಲ್ಲೆಲ್ಲ ಬಿಟ್ಟೋಗ್ತಾರೆ, ಮಂಗನ ಹಿಡಿಸ್ತಾರೆ. ನಮ್ಮ ಮನೇಲಿ ಮಾತ್ರ ಮಂಗ ನಮ್ಮ ತೋಟದಲ್ಲೇ ಇದೀಗ 2 ವರ್ಷ ಆದ್ಮೇನ ಹಿಂಗೆ ಬಂದ್ಬಿಟ್ರೆ ಹಿಂಗೆ. ಆಗುಂಬೆ ಘಾಟಿ ಇಳಿದಾಯ್ತು ಇವತ್ತು, ಯಾಕೋ ನಮ್ಮನೆಯವರು
ಹಶು ಆಗಿಲ್ಲ ಅಂತೆ. ಇಲ್ಲಾದ್ರೆ ಅವ್ರು ಆಗೊಂಬೆ ಘಾಟಿ ಇಳಿದ ತಕ್ಷಣ ಒಂದ್ಸಲ ಏನಾದ್ರೂ ತಿಂತಾ ಇದ್ರು. ಯಾಕ್ರಿ ಹಶು ಆಗಿಲ್ಲ ಇವತ್ತು? ತಿಂಡಿ ಚೆನ್ನಾಗಿತ್ತ? ಉಪ್ಪಿಟ್ಟು ಚೆನ್ನಾಗಾಗಿತ್ತು, ಆದ್ರೆ ಸ್ವಲ್ಪ ಮೆತ್ತಗಾಗಿತ್ತು, ಆದ್ರೆ ಚೆನ್ನಾಗಿತ್ತಂತ ಅವ್ರಿಗೇನು. ಅಲ್ಲ ನಂಗೂ ಚೆನ್ನಾಗಿತ್ತು, ನಾನು ಹಪ್ಪಳ ಹಾಕೊಂಡು ತಿಂದೆ. ನಾನು ನಂಗೆ ಯಾಕೋ ಗೊತ್ತಿಲ್ಲ, ಆಗುಂಬೆ ಹತ್ತತ್ರ ಬರೋದಕ್ಕೂ ಹಶು ಅಂದ್ರೆ ಹಶು ಆಗ್ತಾ ಇತ್ತು. ಏನಾದ್ರು ತಿನ್ನೋಣ ಕುಡಿಯೋಣ ಅಂತಾನೂ ಅನಿಸ್ತಾ ಇದೆ. ಇವತ್ತು ನನಗೆ ಅನಿಸ್ತಾ ಇದೆ, ನಮ್ಮ ಮನೆಯವರಿಗೆ ಯಾಕೋ ಏನೋ ಅನಿಸ್ತಿಲ್ಲ. ಯಾಕೆಂತ ಗೊತ್ತಿಲ್ಲ, ಈಗ ಹಶು ಆಗ್ತಾ ಇದೆ, ಅವ್ರಿಗೆ ಹಶು ಆಗಿಲ್ಲ ಅಂತೆ. ಅವ್ರಿಗೆ ಹಶು ಆಗಿಲ್ಲ ಅಂತ, ಹಂಗಾಗಿ ನಿಧಾನಕ್ಕೆ ಹೋಗ್ತಾ ಇದಾರೆ. ಎಬ್ರಿ ಬೇಗ ಬಂದ್ಬಿಡುತ್ತೆ ಅಂತ. ಟೈಮ್ ಎಷ್ಟು? 12:30 ಆಯ್ತು. 12:40 ಅದು ಗಡಿಯಾರ ಹಿಂದಿದೆ. ಅದು ನಮ್ಮ ಶ್ರೇಯು ಏನ್ ಪಾಪ ಇವತ್ತು ಎಂತ ಸ್ಕೂಲ್ ಎಂತ ಮಾಡ್ತಾರೆ ಏನಲ್ಲ ರೀ, ಹೆಂಗಿದ್ರು ಅವ್ ಏನ್ ಕೇಳಲ್ಲ. ಒಟ್ಟು ಒಂದ್ ಶಾಸ್ತ್ರ ಮಾಡ್ತಾರೆ ಸ್ಕೂಲ್ ಇದೆ ಅಂತ ಹೇಳಿ. ಹೌದೌದು, ಸಾರಿ ಹೌದೌದು, ಸಾರಿ. ನಂಗೆ ನಾನು ಹಾಸ್ಟೆಲ್ ಅಂದ್ರೆ ಲೋಕಲ್ ಇಟ್ಟು ನಂಗೆ ನೆನಪೇ ಇಲ್ಲ. ಈ ಮನೆ ಚೆನ್ನಾಗಿದೆ ಅಲ್ಲ ರೀ, ಇದೊಂಥರ ಚೆನ್ನಾಗಿದೆ ಗೊತ್ತಾ. ಮನೆ ನಾ ಮನೆ ಅಲ್ಲ ಅನ್ನೋದು, ಇವ್ ಮನೆನೇ ಅನ್ನೋದಪ್ಪ. ಎದುರುಗಡೆನು ಚೆನ್ನಾಗಿದೆ ಗೊತ್ತಿಲ್ಲ ಚಿನ್ನ ಹಾಕೆ. ಇದು ಹೆಬ್ರಿನೇನಾ ರೀ? ಹೆಬ್ರಿನಾ? ಹೆಬ್ರಿ ಬಟ್ರ್ ಹೋಟ್ಲ್ ಹುಡ್ಕೋಣ. 12:30 ಆಗಿದೆ, ಅಡುಗೆ ಆಗಿದೆ ಅಲ್ಲ. ಕೊನೆಗೆ ತಿಂಡಿನೂ ಇರುತ್ತೆ ಅಲ್ಲಿ, ಮೇನ್ ರೋಡ್ ಎಲ್ಲ ಇದೆ. ಹೋಳಿಗೆ ಇದರಿಂದ ತೋರಿಸಿದೆ ಅಲ್ಲ, ಅಲ್ಲಿಂದ ಎಷ್ಟು ಮೀಟ್ರ್? 400 ಮೀಟ್ರ. ಅಷ್ಟೇ ಇದೆ, ರೋಡ್ ಸೈಡಿಗೆ ಇದೆ. ಅಂದ್ರೆ ಇದು ಸಿಟಿನೇ ಅಲ್ಲ ರೀ, ಇದು ಬಸ್ ಸ್ಟ್ಯಾಂಡು. ಬಸ್ ಸ್ಟ್ಯಾಂಡ್ ಇಂದ ಒಂಚೂರು ಮೇಲೆ ಅಂದ್ರೆ ನಮಗೆ ಇದರಿಂದ ಬಂದ್ವಲ್ಲ ಆಗುಂಬೆಯಿಂದ ಅಲ್ಲಿ, ಅಲ್ಲಿಂದ ಬಂದ್ರೆ ನಿಮಗೆ ಇಲ್ಲೇ ಸಿಗುತ್ತೆ, ರೋಡ್ ಪಕ್ಕಕ್ಕೆ ಸಿಗುತ್ತೆ. ತೋರಿಸ್ತೀನಿ ಹಾಗೇನೆ. ಒಳಗೆ ವಿಡಿಯೋ ಮಾಡ್ತೀನೋ ಇಲ್ಲೋ ಅನ್ನೋದು ಗೊತ್ತಿಲ್ಲ, ಯಾಕಂದ್ರೆ ಅಲೋ ಅಥವಾ ಅಲೋ ಇರುತ್ತೆ. ಅಲ್ಲಿ ತುಂಬಾ ಜನ ಇದ್ರೆ ನಂಗೂ ಒಂಥರ ಹಿಂಸೆ ಆಗುತ್ತಲ್ಲ. ಇವಳು ಅದೇ ಊಟ ಆಗಿಲ್ಲ ಅಂದ್ರೆ ತಿಂಡಿ ತಿನ್ನೋಣ ಅಂದ್ರೆ ತಿಂಡಿನೂ ಸಿಗುತ್ತೆ ಅಲ್ಲಿ. ನಾನು ಗೂಗಲ್ ಅಲ್ಲೇ ನೋಡಿದ್ದು, ನೀವು ಅಷ್ಟೇ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಊಟ ಹೆಂಗಿತ್ತು ಅಂತ ಹೇಳ್ತೀನಿ. ಊಟ ಮಾಡಿ ಬಂದು ಹೇಳಿ. ರೋಡ್ ಸೈಡಿಗೆ ಇದೆ, ನೀವು ಗೂಗಲ್ ಅಲ್ಲಿ ಹಾಕೊಂಡ್ರೆ ನೀವು ಆರಾಮಾಗಿ ಹೋಗ್ತೀರಾ, ತೋರಿಸುತ್ತೆ. ಅದು ಗೊತ್ತೇ ಆಗಲ್ಲ, ಇದೊಂದು ಮನೆ, ಹಳೇ ಮನೆ, ಅಲ್ಲೇ ಹೋಟೆಲ್ ಮಾಡಿದ್ದಾರೆ. ಅದು ರೂಮ್ಗಳು ಆ ಥರದ್ದೆಲ್ಲ ಒಡೆದು ಒಂದು ಉದ್ದ ಹಾಲ್ ಥರ ಮಾಡಿ ಅಲ್ಲೇ ಟೇಬಲ್ಲು ಕುತ್ಕೊಳ್ಳೋದಕ್ಕೆ ಅಂತ ಹಾಕಿದ್ದಾರೆ. ಆದರೆ ತುಂಬ ಜನ ಇದ್ದರು, ತುಂಬ ರಶ್ ಇತ್ತು. ಇಲ್ಲಿ ಎರಡು ಥರ ಊಟ ಸಿಗುತ್ತೆ ಅಂದರೆ, ಇದು ಅವರು ಬಾಯ್ಲ್ಡ್ ರೈಸು ಸಿಗುತ್ತೆ, ಆಮೇಲೆ ವೈಟ್ ರೈಸ್ ಸಿಗುತ್ತೆ. ಫಸ್ಟ್ ಕೇಳ್ತಾರೆ ನಮಗೆ ಯಾವುದು ಅಂತ ಹೇಳಿ, ನಾವು ವೈಟ್ ರೈಸ್ ಅಂತ ಹೇಳಿದ್ವಿ. ಬಾಳೆಲೆ ಊಟನೇ ಇಲ್ಲಿ ಕೊಡೋದು. ಒಂದೇನೋ ಒಂದು ಸಾಗು ಇತ್ತು, ಹಾಗೆ ಒಂದು ಪಲ್ಯ ಇತ್ತು, ಒಂದು ಉಪ್ಪಿನಕಾಯಿ ಇತ್ತು, ತಿಳಿಸಾರು, ಮಜ್ಜಿಗೆ, ಆಮೇಲೆ ಮೊಸರು, ಹಪ್ಪಳ, ಅನ್ನ, ಸಾಂಬಾರಿತ್ತು. ಊಟ ಹೇಗಿತ್ತು ಅನ್ನೋದನ್ನು ನಿಮಗೆ ಆಮೇಲೆ ಹೇಳ್ತೀನಿ. ಅಲ್ಲಿ ಅದೇ ಎರಡು ಥರದ್ದು ಸಿಗುತ್ತೆ. ನಿಮಗೆ ಚಪಾತಿ ಏನಾದರೂ ಬೇಕಾಯಿತು ಅಂದರೆ ಎಕ್ಸ್ಟ್ರಾ ಕೊಡ್ತಾರಂತೆ. ಆದರೆ ಊಟದಲ್ಲಿ ಚಪಾತಿ ಊಟ ಅಂತ ಆ ಥರ ಎಲ್ಲ ಇಲ್ಲ, ಪುರಿ ಊಟ ಆ ಥರ ಇಲ್ಲ. ಏನು ಗೊತ್ತಾ, ಈಗಿನ ಮಕ್ಕಳಿಗೆ ಕರ್ಕೊಂಡ್ಬಂದು ಈ ಥರ ಹೋಟೆಲ್ಗಳು ತೋರಿಸ್ಬೇಕು, ಯಾಕಂದರೆ ಹಳೇ ಕಾಲದ್ದು ಒಂಥರ ವಾತಾವರಣ ಥರ ಅನ್ನಿಸ್ತು ನನಗೆ. ಒಳ್ಳೆಯ ಮನೇಲೇ ಕುತ್ಕೊಂಡಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ತುಂಬ ಜನ ಬರ್ತಾಯಿದ್ರು ಗೊತ್ತಾ, 5 ರೂಪಾಯಿ ಸಾರು ಕೊಡಿ, 10 ರೂಪಾಯಿ ಸಾರು ಕೊಡಿ ಅಂತ. ಇವ್ರು ಬಂದಿದ್ರಲ್ಲ, ಒಂದು ಕ್ಯಾರಿಯರ್ ತೊಗೊಂಡು ಬಂದಿದ್ರು, ಅದರಲ್ಲಿ ಸಾಂಬಾರು ಹಾಕ್ಕೊಂಡು ಹೋದರು. ಹಾಗೆಯೇ ಇಲ್ಲೊಂದಷ್ಟು ಸ್ವೀಟ್ಗಳು, ಸ್ನ್ಯಾಕ್ಸ್ಗಳು ಎಲ್ಲ ಮಾರೋದಕ್ಕಿಟ್ಟಿದ್ರು. ಮೈಸೂರು ಪಾಕ ಇತ್ತು, ಆಮೇಲೆ ಕಾಯಿ ಚಿನ್ನಿ ಅಂತೀವಿ ಗೊತ್ತಾ, ಕಾಯಿದು ಬರ್ಫಿ, ಅದಿತ್ತು. ಒಂದು ಸುಮಾರು ಥರದ್ದಿತ್ತು. ಇವರೇ ಓನರ್ ಅನಿಸುತ್ತೆ. ನಾವು ಹೋದ ತಕ್ಷಣ ಒಂಥರ ನಗು ಮುಖದಲ್ಲಿ ನಮ್ಮನ್ನ ಬರಮಾಡಿಕೊಂಡ್ರು, ನಂಗೆ ಅದೊಂಥರ ಖುಷಿ ಅಂತ ಅನ್ನಿಸ್ತು. ಹಾಗೆಯೇ ಅದ್ರ ಎದುರುಗಡೆನೇ ಪಾನ್ ಕೂಡ ಹಾಕ್ತಾಯಿದ್ರು. ನಾವು ಸ್ವೀಟ್ ಪಾನ್ ತೊಗೊಂಡೆ, ಪಾನ್ ಚೆನ್ನಾಗಿತ್ತು. ಈ ಅಜ್ಜಿ ನೋಡಿ, ಅವರು ಕೌಳದ ಸಂಚಿ ಅಂತಾರೆ ಗೊತ್ತಾ, ಅದು ಅದು ಆ ಥರದ್ದು ಬಟ್ಟೆಲಿ ಕೂಡ ಹೊಲಿಸ್ಕೊತಾರೆ. ಆದರೆ ಈ ಕಡೆ ಜನ ಏನಂದರೆ ಹಸಿ ಅಡಿಕೆ ಹಾಕ್ತಾರೆ, ನಾವೆಲ್ಲ ಕೆಂಪು ಅಡಿಕೆ ಹಾಕ್ತೀವಲ್ವ, ಅವರು ಹಸಿ ಅಡಿಕೆ, ಗೋಟ್ ಅಡಿಕೆನ ಹಾಕ್ತಾರೆ. ನಾನು ಅಜ್ಜಿ ಹಾಕ್ತಾ ಇದ್ರಲ್ಲ, ನೋಡ್ತಾ ಇದ್ದೆ. ನಮ್ಮನೇಲಿ ಒಬ್ಬರು ಇದ್ದರು ಕೆಲಸಕ್ಕೆ, ಅವ್ರ ಹೆಸರು ಏನು ಅಂತ ಆಮೇಲೆ ಹೇಳ್ತೀನಿ. ಅವ್ರಿಗೆ ನಾನು ಯಾವಾಗಲೂ ಕವಳದ ಸಂಚಿನ ಹೊಲಿದು ಕೊಡ್ತಾ ಇದ್ದೆ. ಪಾನ್ ಮಾತ್ರ ತುಂಬಾ ಚೆನ್ನಾಗಿತ್ತು, ನಂಗೆ ವಾಪಸ್ ಬರಬೇಕಿದ್ರು ಹಾಕಬೇಕು ಅಂತ ಅನ್ನಿಸ್ತು, ಆದರೆ ಬರಬೇಕಿದ್ರೆ ಹಾಕಲಿಲ್ಲ ನಾನು. ಹಾಗೇ ಹಬ್ಬ ಇತ್ತಲ್ವಾ, ಅದಕ್ಕೇ ಅರ್ಶಿನದೆಲೆ ಎಲ್ಲ ಕಡೆ ಮಾರ್ತಾಯಿದ್ರು. ಅಂದರೆ ಈಗ ಅರ್ಶಿನದೆಲೆ ಕಡುಬನ್ನ ಮಾಡ್ತಾರೆ, ಹಾಗಾಗಿ. ಮತ್ತು ಚಿನ್ನಿಕಾಯಿ ಕೂಡ ಎಲ್ಲ ಕಡೆ ಮಾರ್ತಾಯಿದ್ರು ನೋಡಿ. ಈಗ ಎಲ್ಲ ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ. ಪಾನ್ ತಗೊಂಡ್ವಿ, ಪಾನ್ ಹಾಕೊಂಡೆ. ಪಾನ್ ಚೆನ್ನಾಗಿತ್ತು ಗೊತ್ತಾ, ಇಲ್ಲಿ ನಮ್ಮ ಅಡಿಕೆ ಜಾಸ್ತಿ ಹಾಕ್ಸಿದ್ರ. ನಾನು ನಂಗೆ ಅವ್ರ ಪಾನಲ್ಲಿ ಏನೂ ಇರಲ್ಲ, ಅಡಿಕೆ ಪುಡಿ ಮಾತ್ರ ಇರುತ್ತೆ. ನಾನು ಮೇಲೆ ಎಕ್ಸ್ಟ್ರಾ ಅಡಿಕೆ ಹಾಕಿಸ್ತೀನಿ, ಆದರೆ ಇಲ್ಲಿ ಚಾಲಿನೇ ಹಾಕಿದ್ರ. ಅವ್ರು ಚಾಲಿ ಹಾಕ್ತಾರೆ ಅಂದರೆ ನಮ್ಮದು ಕೆಂಪು ಅಡಿಕೆ ಹಾಕಲ್ಲ, ಚಾಲಿ ಹಾಕ್ತಾರೆ. ನಂಗೆ ಅಜ್ಜಿ ನೋಡೋದಕ್ಕೂ ನಮ್ಮನೇಲಿ ಒಬ್ಬರು ಸುಕ್ರಮ್ಮ ಅಂತ ಇದ್ರು, ಅವ್ರದ್ದು ನೆನಪಾಯ್ತಾನೆ. ಯಾವಾಗಲೂ ಅವ್ರು ನಮ್ಮನೆಗೆ ಬರೋರ, ನಾನು ಅವ್ರ ಹತ್ರ ಒಂದು ಅಡಿಕೆಲೆ ಹಾಕಿದೆ, ಮುಂದೆ ಹೋಗ್ತಿರ್ಲಿಲ್ಲ. ನಂಗೆ ಒಂಚೂರು ಅಡಿಕೆಲೆ, ನಾನು ವಯಸ್ಸಾದ ಮೇಲೆ ಅಡಿಕೆಲೆ ಸಂಚಿ ಇಟ್ಕೊಂತೀನಿ ಅಂತ ನಂಗೆ ಡೌಟ್ ಶುರು ಆಗಿದೆ. ನಂಗೆ ಇಷ್ಟ ಅಂದ್ರೆ ಇಷ್ಟ ಅಡಿಕೆಲೆ. ನಾನು ನಮ್ಮ ಅಜ್ಜಿಯಿಂದ ಕಲ್ತಿರೋದು ಇದೊಂದು. ಊಟ ಚೆನ್ನಾಗಿತ್ತು. ನಮ್ಮನ್ನು ಡ್ರೈವ್ ಮಾಡ್ತಿದ್ದಾರೆ, ಅವರು ಅಡಿಕೆಲೆ ಹಾಕಿದ್ದಾರೆ.
ಅವ್ರು ಅದಕ್ಕೆ ಮಾತಾಡ್ತಾ ಇಲ್ಲ. ಊಟ ಚೆನ್ನಾಗಿತ್ತು ಅಂದ್ರೆ ಸೇಮ್ ದೇವಸ್ಥಾನದಲ್ಲಿ ಹೆಂಗ್ ಊಟ ಇರುತ್ತೋ ಅದೇ ತರ ಇತ್ತು. ಪಲ್ಯ ಚೆನ್ನಾಗಿತ್ತು, ರಸಂ ಚೆನ್ನಾಗಿತ್ತು, ಮೊಸರು ಚೆನ್ನಾಗಿತ್ತು, ನಂಗೆ ಮಜ್ಜಿಗೆ ಒಂದು ಇಷ್ಟ ಆಗಿಲ್ಲ, ಅನ್ನ ಸಾಂಬಾರ್ ತುಂಬಾ ಚೆನ್ನಾಗಿತ್ತು, ಚೂರು ಉಪ್ಪು ಕಮ್ಮಿ ಆಗಿತ್ತು, ನಾವು ಒಂಚೂರು ಉಪ್ಪು ಹಾಕೊಂಡು ಊಟ ಮಾಡಿದ್ವಿ. ನಮ್ಮನೆಯವ್ರ ಮನೇಲಿ ಚಿನ್ನಿಕಾಯಿ ಸಾಂಬಾರ್ ಮಾಡು, ಚಿನ್ನಿಕಾಯಿ ಸಾಂಬಾರ್ ಮಾಡು ಅಂತಾರೆ. ಅಲ್ಲಿ ಒಂದು ಹೋಳು ಚಿನ್ನಿಕಾಯಿ ತಿಂದಿಲ್ಲ, ಎಲ್ಲ ಚಿನ್ನಿ ಹಾಸ್ಕೊ ತಿಂದ್ಲು. ಯಾಕೆ ತಿನ್ಲಿಲ್ಲ? ತುಂಬಾ ಹಾಕಿದ್ರ? ಅವ್ರಿಗೆ ತುಂಬಾ ಹೋಳು ಹಾಕಿದ್ರಂತೆ. ನಮ್ಮಿಬ್ರಿಗೂ ಹೋಳೆ ಹಾಕಿರ್ಲಿಲ್ಲ, ನಾವು ಎರಡೆರಡು ಸಲ ಕರೆದಾಕ್ಸ್ಕಂದ್ವಿ ಸಾರ್ನ, ಇವಳು ಹೋಳ್ಬೇಕು ಹೋಳ್ಬೇಕು ಅನ್ನೋಳು. ನಾನು ನಾ ಚಿನ್ನಿ ನಮ್ಮನೇಲಿ ಅರ್ಧ ತರಕಾರಿ ತಿನ್ನದೆ. ನಾವು ಸ್ಕೂಲ್ಗೆ ಬಂದಾಗ 2 ಗಂಟೆ ಆಗಿತ್ತು, ಯಾರು ಹೆಚ್ಚಿಗೆ ಜನ ಪೇರೆಂಟ್ಸೇ ಬಂದಿರಲಿಲ್ಲ, ಒಂದು 2 ಜನ ಮಾತ್ರ ಬಂದಿದ್ರು. ನಾವೇ ಫಸ್ಟ್ ಬಂದಿದ್ದು. ಯಾವಾಗಲೂ ಬಂದಾಗ ಪೇರೆಂಟ್ಸ್ಗಳು ಫುಲ್ ಕಾರು ನಿಂತಿರ್ತಾ ಇತ್ತು. ಈ ಸಲ ನೋಡ್ಬೋದು ಯಾರು ಹೆಚ್ಚಿಗೆ ಜನ ಬಂದೇ ಇರಲಿಲ್ಲ, ಮತ್ತು ತುಂಬ ಮಕ್ಕಳು ಕೂಡ ಈ ಸಲ ಹೆಚ್ಚಿಗೆ ಹೋಗ್ತಿರ್ಲಿಲ್ಲ. ಯಾಕೊತ್ತಾ, ಮೊನ್ನೆ ಏನು ಬಿಟ್ಟಿದಾರಲ್ವ, ಬಿಟ್ಟು ಒಂದು 15-20 ದಿನ ಆಗಿತ್ತು ಅಷ್ಟೇ, ಮತ್ತೆ ಯಾರು ಬಂದು ಹೋಗಿ ಕರ್ಕೊಂಡು ಹೋಗ್ತಾರಲ್ವ, ಹಾಗಾಗಿ ಬಂದಿರಲಿಲ್ಲ. ಮತ್ತು ಕೆಲವೊಬ್ಬರು ಏನು ಮಾಡಿದರು ಅಂದರೆ, ಈಗ ಯಾರೋ ಪೇರೆಂಟ್ಸ್ಗಳು ಹೋಗ್ತಾ ಇದ್ದಾರೆ ಅವ್ರ ಊರ ಕಡೆಯವರು ಅಂದರೆ, ಅವರಿಗೆ ನೀವೇ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ರು. ಆ ಥರ ತುಂಬ ನಡೀತಾ ಇತ್ತು. ಹಾಗೆ ಟಿಟಿಗಳು ಮಾಡಿಕೊಂಡು ಬರ್ತಾ ಇದ್ರು, ಆ ಥರ ಇತ್ತು. ಆದರೆ ಪ್ರತಿಯೊಂದು ಪೇರೆಂಟ್ಸ್ಗಳು ಬಿಡಬೇಕಿದ್ರೆ ಬರ್ತಾರಲ್ವ, ಮತ್ತು ಒಂದೊಂದ್ಸಲ ತುಂಬ ದಿನ ಆದಮೇಲೆ ಕರ್ಕೊಂಡು ಹೋಗಕ್ಕೆ ಬರ್ತಾರಲ್ಲ, ಆ ಥರ ಯಾರೂ ಬಂದಿರಲಿಲ್ಲ. ಇದಾದ ನಂತರ ಕೂಡ ಮತ್ತೆ ಒಂದು ಔಟಿಂಗ್ ಇದೆ, ಅದಕ್ಕೆ ನಮ್ಮನೆಯವರು ಹೋಗೋದು ಬೇಡ ಅಂತ ಇದ್ದರು. ಆದರೆ ನಾವು ಹೋಗಲೇಬೇಕು ಆ ಔಟಿಂಗಿಗೆ. ಆ ಥರ ಇದೆ, ಅದು ಏನು ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ನಾವು ಒಂದು ಸ್ವಲ್ಪ ತಲೆ ಇಲ್ಲಿ ಕುತ್ಕೊಂಡು ಓಡಾಡಿದ್ವಿ, ಏನು ನೋಡಿದ್ರೂ ಬಿಡೋ ಥರ ಏನೂ ಅನ್ನಿಸ್ಲಿಲ್ಲ. ಆಮೇಲೆ ಮಕ್ಕಳನ್ನ ಆಟ ಆಡೋದಕ್ಕೆ ಅಂತ ಕರ್ಕೊಂಡು ಹೋದರು. ಆ ಥರ ಮಠ ಮಠ ಆ ಮಧ್ಯಾಹ್ನ ಪಾಪ ಅವಿ ಅಂತ ಆಟ ಆಡ್ತವೆ ಬಿಸಿಲಲ್ಲಿ. ಏನೋ ಗ್ರೌಂಡಿಗೆ ಕರ್ಕೊಂಡು ಹೋದರು, ಚಿನ್ನಿ ನಾನು ಕೇಳ್ಕೊಂಬರ್ತೀನಿ ಅಂತ ಹೋದ್ಲು. ಆಮೇಲೆ ಕ್ಲಾಸ್ ಮುಗಿಯೋದೇ 3:30 ಆಗುತ್ತಂತೆ, 3:30 ನಂತರ ಬಿಡ್ತೀನಿ ಅಂತ ಹೇಳಿದ್ರು. ನಮ್ಮ ಶ್ರೇಯ ರೂಮ್ ಇಲ್ಲೇ ಇತ್ತಲ್ವ, ಅವನ್ನ ರೂಮಲ್ಲಿ ಒಂದು ಹುಡುಗ ಮಾತಾಡ್ತಾ ಇದ್ದೆ. ನಾನು ಅವನಿಗೆ ಹೇಳಿದೆ ಶ್ರೇಯಸ್ ಅಂತ, ಇಲ್ಲ ಆಂಟಿ ಬರ್ತಾ ಇದ್ದಾನೆ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದಾನೆ ಅಂತ. ಹಾಗೆಯೇ ಶ್ರೇಯು ಕೂಡ ಬಂದ. ಏನಾಯಿತು ಅಂದರೆ, ನಾವು ವಾಪಸ್ಸು ಶ್ರೇಯನ ಕರ್ಕೊಂಡು ಹೋಗೋ ಟೈಮಲ್ಲಿ ಅಲ್ಲೊಬ್ಬರು ಸಿಕ್ಕಿದ್ರು, ಅವರು ನಮ್ಮ ಜೊತೆಗೇ ತೀರ್ಥಳ್ಳಿ ತನಕ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ನಾವು ಅವರನ್ನು ಕೂಡ ಕರ್ಕೊಂಡು ಹೋಗಬೇಕು ಅಂತ. ಅವರು ಹೊಸಪೇಟೆಯವರು, ಅಲ್ಲಿತ್ತಿದ್ದಾರಲ್ಲ, ಅವ್ರ ಮಗವನು 9th ಸ್ಟ್ಯಾಂಡರ್ಡು, ಅವರು ಇದೇ ಫಸ್ಟ್ ಟೈಮ್ ಬಿಟ್ಟಿದ್ದಾರೆ. ಅವನಿಗೆ ಇನ್ನೂ ಬಂದಿರಲಿಲ್ಲ, ಹಾಗಾಗಿ ಅವನನ್ನ ನಾವು ಕಾಯ್ತಾ ಇದ್ವಿ. ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ಇರುತ್ತಲ್ವ, ಕ್ಲಾಸ್ ಟೈಮು. ಹಾಗಾಗಿ ಶ್ರೇಯದು ಬೇಗ ಮುಗಿಯಿತು, ಅವನನ್ನು ಬೇಗ ಬಿಟ್ಟರು. ಹಾಗೆ ನಾವು ಅಲ್ಲಿ ಬಂದ್ವಿ. ನಾನು ಹೋಳಿಗೆ ಮನೆ ಅಂತ ಹೇಳಿದೆ ಗೊತ್ತಾ, ಇದೆ ಅದು. ಅವರು ಊರಿಗೆ ಹೋಗೋದಕ್ಕೆ ಸ್ವೀಟ್ ತೊಗೊತಾರೆ ಅಂತ ಅಂದ್ಕೊಂಡು ನಾವು ನಿಲ್ಲಿಸಿದ್ವಿ. ಪಾಪ ಅವರು ಊರಿಗೆ ಹೋಗೋದಕ್ಕೂ ಸ್ವೀಟು ಸ್ನ್ಯಾಕ್ಸು ಎಲ್ಲ ತೊಗೊಂಡ್ರು. ಆಮೇಲೆ ನಮಗೂ ಕೂಡ ಒಂದು ಸ್ವೀಟ್ನ ತೊಗೊಬಂದರು, ಅದೇನೋ ಹೆಬ್ರಿ ಸ್ಪೆಷಲ್ ಅಂತ. ನನಗೇನು ಅದಷ್ಟು ಇಷ್ಟ ಆಗಲಿಲ್ಲ, ನಾನು ಆಮೇಲೆ ನಿಮಗೆ ಅದನ್ನು ತೋರಿಸ್ಲೂ ಇಲ್ಲ. ಯಾಕಂದರೆ ತರ್ತಿದಂಗೆ ಶ್ರೇಯು ಎಲ್ಲ ತಿಂದು ಖಾಲಿ ಮಾಡಿಬಿಟ್ಟ. ಅವನಿಗೆ ಸ್ವಲ್ಪ ಆ ಥರದ್ದೆಲ್ಲ ಸ್ವೀಟ್ ಅಂದರೆ ಇಷ್ಟ ಆಗುತ್ತೆ, ಮನೇಲಿ ಮಾಡಿರೋ ಹೋಳಿಗೆ ಗೀಳಿಗೆ ಆ ಥರದ್ದೆಲ್ಲ ಏನೂ ಇಷ್ಟ ಆಗಲ್ಲ. ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ನಮ್ಮನೆಯವ್ರು ಬಾಬಾ ಹೋಳಿಗೆ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಅಂತ ಹೋದರು. ನಾನು ಹೋಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ಅಷ್ಟೊತ್ತಿಗೆ ಅವ್ರು ನಾನು ನೋಡೋಕೆ ಶುರು ಮಾಡಿಬಿಟ್ರೆ. ಹಂಗಾಗಿ ನಾನು ಸುಮ್ಮನೆ ಬಂದು ಕಾರೊಳಗೆ ಕುತ್ಕೊಂಡ್ಬಿಟ್ಟೆ. ಅವ್ರ ಜೊತೆಗೆ ಇನ್ನೊಬ್ಳು ಹುಡುಗಿ ಕೂಡ ಬಂದಿದ್ಲು, ಅಂದರೆ ಇವ್ರು ಕರ್ಕೊಂಡೋಗೋದಕ್ಕೆ ಬಂದಿದ್ರಲ್ಲ, ಅವ್ರ ಊರಲ್ಲೇ ಒಬ್ಬಳು ಹುಡುಗಿ ಇದ್ಲಂತೆ, ಅವಳನ್ನು ಕರ್ಕೊಂಡು ಬಂದ್ವಿ ನಾವು ಕಾರಲ್ಲೇ. ಅವ್ರು 3 ಜನ, ನಾವು 4 ಜನ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಬಂದ್ವಿ. ಆಮೇಲೆ ಅವ್ರನ್ನ ನಾವು ತೀರ್ಥಳ್ಳಿಗೆ ಇಳಿಸಿದ್ವಿ, ಯಾಕಂದರೆ ಅವ್ರಿನ್ನು ತುಂಬ ಮುಂದೆ ಹೋಗಬೇಕಾಗಿತ್ತಲ್ವ. ಹಾಗಾಗಿ ಈ ಹುಡುಗಿ ನಮ್ಮ ಶ್ರೇಯು ಕ್ಲಾಸ್ ಹುಡುಗಿನೇ ಅಂತೆ, ಶ್ರೇಯು ಸೆಕ್ಷನ್ನೇ ಇವಳು ಕೂಡ. ಅವ್ರನ್ನ ನಾವು ತೀರ್ಥಳ್ಳಿಗೆ ಬಿಟ್ವಿ. ಬಿಡ್ತಿದ್ದಂಗೆ ಅವ್ರಿಗೆ ಬಸ್ಸು ಕೂಡ ಸಿಕ್ತು. ಆದರೂ ಪಾಪ ಅವ್ರು ಹೋಗೋದು ಎಷ್ಟೊತ್ತಾಗಿತ್ತು ಅಂದರೆ ಮಧ್ಯ ರಾತ್ರಿ 1 ಗಂಟೆ ಆಗಿತ್ತಂತೆ. ಯಾಕಂದರೆ ಹಬ್ಬದ ಟೈಮ್ ಆಗಿತ್ತಲ್ವ, ಹಾಗಾಗಿ ಒಂದು 3-4 ಬಸ್ಸಿಗೆ 10 ಜನ ಒಂದೇ ಬಸ್ಸಲ್ಲಿ ಇದ್ದರು ಅಂತ ಹೇಳಿದ್ರು. ಅವರಿಗೆ ಪಾಪ ತುಂಬ ಹೆಲ್ಪ್ ಆಯಿತು, ಯಾಕಂದರೆ ಅವ್ರಿಗೆ ಮತ್ತೆ ಉಡುಪಿಗೆ ಹೋಗಿ ಮತ್ತೆ ತೀರ್ಥಳ್ಳಿ ಬಂದು ಆಮೇಲೆ ಶಿವಮೊಗ್ಗ ಹೋಗಿ ಮತ್ತು ಅವ್ರ ಊರ ಕಡೆ ಹೋಗಬೇಕಾಗಿತ್ತು. ಪಾಪ ಪದೇ ಪದೇ ಫೋನ್ ಮಾಡ್ತಾನೇ ಇದ್ದರು. ಹಾಗೆ ನಾವು ಅವರನ್ನು ಕೂಡ ಬಸ್ಸಿಗೆ ಹತ್ತಿ ನಾವು ಕೂಡ ಈಗ ಮನೆ ಕಡೆ ಹೊರಟ್ವಿ. ಶ್ರೇಯು ಕರ್ಕೊಂಡು ಬಂದಮೇಲೆ ನಾನು ಆಮೇಲೆ ವಿಡಿಯೋನೇ ಮಾಡಲಿಲ್ಲ. ಅವರೆಲ್ಲರೂ ಇದ್ರಲ್ವ ಪಾಪ, ಅವ್ರಿಗೆ ತುಂಬ ಹೆಲ್ಪ್ ಆಯಿತು. ಇಲ್ಲ ಅಂದರೆ ಅವರು ಇದು ಬ್ರಹ್ಮಾವರದಿಂದ ಉಡುಪಿಗೆ ಹೋಗಿ, ಉಡುಪಿಯಿಂದ ಮತ್ತೆ ಇಲ್ಲಿ ತೀರ್ಥಳ್ಳಿಗೆ ಬಂದು ಶಿವಮೊಗ್ಗ ಹೋಗಿ ಆಮೇಲೆ ಮತ್ತೆ ಬಸ್ಸು ಚೇಂಜ್ ಮಾಡಬೇಕು. ಅವ್ರು ಹೊಸಪೇಟೆಗೆ ಹೋಗೋರು, ಅವರಿಗೂ ಗೊತ್ತಿಲ್ಲ ಅಂತ ಇವಳು ಹಗರಿ ಬೊಮ್ಮನಹಳ್ಳಿ ಅಂತ ಅವ್ರು ಹೋಗೋದು ಊರು ಅಲ್ಲ, ಅಲ್ಲಿಗೆ ಹೋಗೋರಂತವ್ರು. ಆ ಹುಡುಗಿನೂ ಇಲ್ಲಿರೋದಂತ ಅವರಿಗೂ ಗೊತ್ತಿರಲಿಲ್ಲಂತೆ, ಮೊನ್ನೆ ಗೊತ್ತಾಗಿದ್ದಂತೆ. ಹಂಗಾಗಿ ಮತ್ತೆ ಅವ್ರ ಪೇರೆಂಟ್ಸು ಕರ್ಕೊಂಬನ್ನಿ ಅಂದ್ರಂತೆ. ಹಾಗಾಗಿ ಅವರು ಅದೇ ಕರ್ಕೊಂಡು ಹೋದ್ರು. ಫಸ್ಟ್ ಅವ್ರು ಏನಂದ್ರು ನಮಗೆ ಗೊತ್ತಾಗಿದ್ದು ಅವರಿಬ್ಬರೇ ಬರ್ತಾರೆ ಅಪ್ಪ ಮಗ ಅಂತ ಅನ್ಕೊಂಡ್ವಿ. ಆಮೇಲೆ ಅವರು ಬರ್ತಾರೆ ಅಂದ್ರೆ ಶ್ರೇಯು, ಹಾಗಾಗಿ ನಾನು ತೊಡೆ ಮೇಲೆ ಕುತ್ಕೊಂಡಿದ್ದ. ಬಾರ ಮಗನೇ, ಶ್ರೇಯನ್ ತೋರಿಸ್ಲಿಲ್ಲ ಬಂದಾಗಿಂದ, ತೋರಿಸು ಮಗ, ಹಶುವಾಗಿದೆ ನನ್ನ ಮಗಂಗೆ, ಏನಾದರೂ ತಿನ್ಬೇಕು ತಿನ್ಬೇಕು ಅಂತ.
ದೋಸೆ ತಿಂತಾನಂತೆ. ಮಸಾಲೆ ಪೂರಿ ಕೊಡ್ತೀವಿ ದೋಸೆ ಮಾಡಿ. ತಿಂಡಿ ಬೇ ಊಟವೇ ತಿಂಡಿ ಬೇಡವಾ ನಿಮಗೆ? ದೋಸೆ ಬೇಡ ಹಬ್ಬ ಇರೋದ್ರಿಂದ ಎಲ್ಲಿ ನೋಡಿದ್ರು ಹೂವು ಹೂವು ಇತ್ತು. ನಾವು ತಗೊಳ್ಳೋಣ ಅಂತ ಅನ್ಕೊಂಡ್ವಿ. ಎಂತ ರಶ್ ಇತ್ತಂದ್ರೆ ಅದನ್ನ ನೋಡ್ಬಿಟ್ಟು ಸುಮ್ಮನೆ ಹೋದ್ವಿ ನಾವು. ನನಗಂತೂ ಹೂವು ನೋಡಿದ ತಕ್ಷಣ ಖುಷಿ ಅಂತ ಅನಿಸ್ತಾ ಇತ್ತು. ಈ ವರ್ಷ ತುಂಬ ಹೂ ಬಂದಿದೆ, ಮಳೆ ಜಾಸ್ತಿ ಆದರೂ ಹೂ ಜಾಸ್ತಿ ಇದೆ. ತೀರ್ಥಳ್ಳಿ ದಾಟಿ ಬಂದ್ವಿ, ತುಂಬ ರಶ್ ಇತ್ತು ತೀರ್ಥಳ್ಳಿಲಿ. ಹೂ ತಗೊಳ್ಳೋಣ ಅಂತ ಅನ್ಕೊಂಡ್ವಲ್ಲ, ಅಲ್ಲಿ ಏನೂ ತಗೊಂಡ್ಲಿಲ್ಲ, ನಿಲ್ಲಕ್ಕೆ ಜಾಗ ಇರಲಿಲ್ಲ. ಶ್ರೇನು ದೋಸೆ ಬೇಡ ಎನ್ನುವುದು ಪಾನಿಪುರಿ ಬೇಕು ಅಂತ ಅಂದ. ಅದಕ್ಕೆ ಅಲ್ಲಿಂದ ಹೊರಗಡೆ ಬಂದ್ವಿ. ಅಲ್ಲಿ ನಾವು ಸಿಟಿಯಿಂದ ಹೊರಗೆ ಬಂದ್ಬಿಟ್ಟಿದ್ವಿ, ಹಂಗಾಗಿ ಮತ್ತೆ ಅಲ್ಲೆಲ್ಲೂ ಕೊಡ್ಸೋದು ಬೇಡ, ನಮ್ಮ ರಿಪ್ಪನ್ಪೇಟೆಲೆ ಹೋಗಿ ತಿನ್ಬೋದು ಅಂದರು. ನನಗೆ ಚಿನ್ನಿಗೆ ದೋಸೆ ತಿನ್ನೋಣ ಅನಿಸಿತ್ತು. ಯಾಕಂದ್ರೆ ಈಗ ಟೈಮು 6 ಗಂಟೆ ಆಗಿದೆ, ನಾವು ತಿನ್ನೋಷ್ಟೊತ್ತಿಗೆ 7 ಗಂಟೆ ಆಗ್ತಿತ್ತು. ನಮ್ಮ ಮತ್ತೆ ಮನೆಗೆ ಹೋಗಿ ಏನು ಅಡುಗೆ ಮಾಡೋದೇನು ಇರ್ತಿರ್ಲಿಲ್ಲ. ಆದರೆ ಏನು ಮಾಡೋದು, ಹುರುಳಿ ಸಾರಿದೆ ಅಲ್ಲ ಅನ್ನ ಮಾಡ್ತೀನಿ, ಇಲ್ಲ ಅಂದರೆ ಏನಾದ್ರು. ನೀವು ಎಂತ ಊಟ ಮಾಡ್ತೀರ? ಇವರು ಹುರುಳಿ ಸಾರು ಅನ್ನ ಊಟ ಮಾಡೋದಿಲ್ಲ. ಎಂತಾಯ್ತೆ? ನೀರು ಕುಡಿ. ಯಾಕೆ ಹಂಗಂತ ಊಟ ಮಾಡದೆ ಇರಕ್ಕೆ ಬರ್ತೇನ್ರಿ? ಅಡುಗೆ ಏನಾರು ಒಂಚೂರು ಮಾಡ್ತೀನಿ. ಹುರುಳಿ ಸಾರಿದೆ, ಒಂಚೂರು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು. ಅವ್ರು ನಿಮಗೆ ಮೊಸರನ್ನ ಏನಾದ್ರು ಮಾಡ್ಕೊಡ್ಲ? ಅವ್ರು ಹುರುಳಿ ಸಾರು ಊಟ ಮಾಡಲ್ಲ, ಅವ್ರಿಗೆ ಒಂಚೂರು ಮೊಸರನ್ನ ಏನಾದರೂ ಮಾಡ್ತೀನಿ. ಏನು ಗೊತ್ತಾ, ಈ ಥರ ಟ್ರಾವೆಲ್ ಮಾಡಿ ಮನೆಗೆ ಹೋದರೆ ಒಂಥರ ಸಾಕದಂಗೆ ಆಗುತ್ತೆ, ಏನು ಬೇಡ ಥರ ಅನಿಸುತ್ತೆ. ಹಾಗಾಗಿ ಮತ್ತೆ ನಾಳೆ ಬೆಳಗ್ಗೆ ಇದ್ದು ನಾನು ಹಬ್ಬಕ್ಕೆ ಬೇರೆ ಸವರ್ಸ್ಕೊಬೇಕು. ಇವಾಗ ನಿನ್ನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂದ್ರೆ ನಾನು ಚೂರು ಪಾರು ಇರುತ್ತಲ್ವ, ಅದೆಲ್ಲ ಅದನ್ನು ಹೋಗಿ ಸವರ್ಸ್ಕೊಬೇಕು. ಹಾಗೆ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನಾನು. ಮತ್ತೆ ಇವು ಕಪ್ಪುಗಾಗಿ ತೆಳ್ಳಗಾಗಿ ವಿಚಿತ್ರ ಆಗಿದ್ದಾನೆ. ನಾವು ಸ್ಪೋರ್ಟ್ಸಿಗೆ ಹೋಗ್ತಿದ್ದಂತೆ ಈ ಕುತ್ತಿಗೆ ದಿಂಡೆಲ್ಲ ಕಪ್ಪಾಗಿದೆ. ನಾಳೆ ಒಂಚೂರು ಎಣ್ಣೆ ಗಿಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೇನೆ. ಯಾಕೆ ಕುತ್ತಿಗೆ ಎಲ್ಲ ಮತ್ತೆ ಆತರ ಕಪ್ಪಾಗಿದೆ? ಸ್ಪೋರ್ಟ್ಸ್ ಮುಗಿತಾ? ಬಿಟ್ಟಿಯಾ? ಬಿಡು ಮರಯ್ಯ, ಕುತ್ತಿಗೆ ಗಿತ್ತಿಗೆ ನೋಡೋ ಹಾಗಿಲ್ಲ ಆತರ.